Dear students, all the students, welcome to the classes today. We are the last classes. Now about the classes. How about the thought about of the classes? Last, you are learning about the classes. Dr. B.R. Ambedkar. ಇಲ್ಲಿ ಟಿ ಆರ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡು ಅದೇ ರೀತಿ ವಿಚ್ ವಾಸ್ ದ ಒನ್ ಆಫ್ ಟ್ರೈಬ್ಸ್ ಇಲ್ಲಿ ವಿಚ್ ವಾಸ್ ದ ಒನ್ ಆಫ್ ಟ್ರೈಬ್ಸ್ ಇನ್ ಅರ್ಲಿ ಲೈಫ್ಸ್ ಅವರ ಅರ್ಲಿ ಲೈಫ್ನಲ್ಲಿರುವಂಥ ಒಂದು ಲಕ್ಷಣ ಏನು ಮುಖ್ಯವಾದಂಥ ಇಂಪಾರ್ಟೆಂಟ್ ಆಫ್ ಟ್ರೈಬ್ಸ್ ಅಂದರೆ ಲಕ್ಷಣ ಅಂತ ಗೊತ್ತಿದೆ ಅವರ ಒಂದು ಇತ್ತು ವಿಶೇಷವಾದ ಲಕ್ಷಣ ಇತ್ತು ಅವರಿಗೆ ಏನು ಮೊದಲೆ ವರಾಸಿಯಸ್ ಲೀಡರ್ಸ್ ಅಂತಲ್ಲಿ ಗೊತ್ತಿತ್ತು ಈಸ್ ಅಂಬೇಡ್ಕರ್ ಇಸ್ ಎ ವರಾಸಿಯಸ್ ಲೀಡರ್ಸ್ ವೆರಿ ಲವ್ ಆಫ್ ದೀಸ್ ಇನ್ ದ ಬುಕ್ಸ್ ಅಲ್ವಾ ರೀಡ್ ಆಫ್ ದೀಸ್ ಇನ್ ದ ಬುಕ್ಸ್ ಇನ್ ದ ಆರ್ಲಿ ಲೈಫ್ಸ್ ಅಲ್ಲಿ ಅಲ್ವಾ ವರಾಸಿಯಸ್ ಐ ಥಾಟ್ ಅಬೌಟ್ ದ ಡೂರಿಂಗ್ ದ ಸರ್ದಿ ಈಸ್ ದ ಹೌ ಮಚ್ ಆಫ್ ದಿಸ್ ಲವ್ ಆಫ್ ದಿಸ್ ಬುಕ್ಸ್ ಅದಕ್ಕೆ ಗಿವ್ ಎಕ್ಸಾಂಪಲ್ಸ್ ನೀವು ಕೇಳ್ಕೊಡ್ಬೋದು ಯಾವ್ದು ಅವ್ರಿಗೆ ಎಷ್ಟು ಪ್ರೀತಿ ಇತ್ತು ಬುಕ್ಸ್ ಬಗ್ಗೆ ಅನ್ನೋದಕ್ಕೆ ಅಲ್ವಾ ವರಾಸಿಯಸ್ ಇರೋದಕ್ಕೆ ಒಂದು ಈ ಎಕ್ಸಾಂಪಲನ್ನು ಕೊಡ್ರಿ ಅವರು ಏನಾಯಿತು ಇವಾಗ ಟಸ್ ಆಫ್ ದ ಬುಕ್ಸ್ ಬಯಾರಿಗೆ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಅಂಡ್ ಕಟಲಿಂಗ್ಸ್ ಅಬ್ಬಿ ಒಂದೇ ವರ್ಷ ನ್ಯೂಯಾರ್ಕ್ಗೆ ಹೋದಾಗ ಯಾವ ವರ್ಷ ಇದ್ದ 2000 ಬುಕ್ಸ್ ಅಲ್ವಾ ಒಂದು ತಾನೇ ಒಂದು ನೆಕ್ಸ್ಟ್ ಎಲ್ಲ ಅದರ್ ನೆಕ್ಸ್ಟ್ ಒನ್ ನೇಮ್ ರೀಸನ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಇಸ್ ಯೂನಿವರ್ಸಿಟಿ ಸೆಕೆಂಡ್ ರೌಂಡ್ ರೌಂಡ್ ಕಾನ್ಫರೆನ್ಸ್ಲಿ ಇನ್ನು ಲಂಡನ್ಗೆ ಹೋದಾಗ ಈ ಬಾಟ್ ಆಫ್ ಮೆನಿ ಆಫ್ ದ ಬುಕ್ಸಸ್ ಇನ್ 32 ಬಾಕ್ಸಸ್ ಆಫ್ ಬುಕ್ಸಸ್ ದ ಬಾಟ್ ದ ವಿಜಿಟ್ ಆಫ್ ಲಂಡನ್ಸ್ ಸೆಕೆಂಡ್ ರೌಂಡ್ ಕಾನ್ಫರೆನ್ಸಸ್ ಅಂತೇಳಿ ಅಂತ ಹೇಳಿದ್ರು ಅಲ್ವಾ ನೆಕ್ಸ್ಟ್ ಅದೇ ರೀತಿ ಈ ವಾಸ್ ದ ಒನ್ ಆಫ್ ದ ಈಸೆ ಒನ್ ಆಫ್ ದ ಟೈಪ್ಸ್ ಆಲ್ಸೋ ದ ವೆರಿಸ್ ದ ಸೆಕೆಂಡ್ ರೌಂಡ್ ಟೇಬಲ್ ಅಂಡ್ ನೆಕ್ಸ್ಟ್ ವಾಸ್ ಎ ಅಮೆಂಡ್ಮೆಂಟ್ ಟು ದ USA Constitution that in place of Ambedkar but also this by whom the Ambedkar was a greatly influenced of this of the newspapers started by how much which are the newspapers started by the Ambedkar and also this a institution startup which of the institution of the started yadu institution no itarakshana sabha and independent labor party ivalla ಸ್ಟಾರ್ಟ್ ಮಾಡಿದ್ರು ಆಮೇಲೆ ನೆಕ್ಸ್ಟ್ ವಾಸೆ ಗಾಂಧೀಜಿ ರೆಪ್ಯೂಟ್ ಟು ದ ಅಲ್ಲಪ್ಪ ಏನು ರೆಪ್ಯೂಟ್ ಮಾಡಿದ್ರು ಇರಲಿ ಸರ್ ರಿಪೋರ್ಟ್ ಕ್ಲಾಸಸ್ ಅಂದ ಏನಂತ ಕರೆದು ಗಾಂಧೀಜಿಯವರು ಹದಿಜನರನ್ನು ಏನಂತ ಕರೆದ್ರು ಅಂತ ಕೇಳ್ಬೋದು ಹದಿಜನರನ್ನು ಏನಂತ ಕರೆದು ಅಲ್ಲಪ್ಪ ಇಸ್ ದ ಸರಿ ಎಸ್ ಎಸ್ ಇಂದ್ರಿ ಅಂಟರ್ಪ್ರಿನರ್ಸ್ ಪೀಪಲ್ಸನ್ನು ಏನಂತ ಕರೆದ್ರು ಹರಿಜನ ಅನ್ಸಂತ ಕರೆದಿದ್ದು ಅಂಡ್ ಕಾನ್ಸ್ಟಿಟ್ಯೂಷನ್ಸ್ ಅಡ್ವೈಸರನ್ನು ಊಹಿಸಿದ ಕಾನ್ಸ್ಟಿಟ್ಯೂಷನ್ಸ್ ಅಡ್ವೈಸರ್ಸ್ ಮತ್ತು ಯಾರು ಬಿ ಎನ್ ರಾವ್ ಇವೆಲ್ಲ ಬಗ್ಗೆ ನಾವು ಮೊನ್ನೆ ತಿಳ್ಕೊಂಡು ನೆಕ್ಸ್ಟ್ ಇವು ಕಂಟಿನ್ಯೂ ಟು ದ ಕ್ಲಾಸಸ್ ನೋಡಿ ಟುಡೇ ಇದೆ ನೆಕ್ಸ್ಟ್ ಕ್ಲಾಸಸ್ ಆಫ್ ಇನ್ ಕಂಟಿನ್ಯೂ ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಅಂಬೇಡ್ಕರ್ ಕ್ಲಿಂಗ್ ಕಂಟಿನ್ಯೂಸ್ ಎಸ್ಟರ್ಡೇ ಫಸ್ಟ್ ಕಂಪ್ಲೀಟೆಡ್ ಟು ದ ಇನ್ ದ ಅಲ್ಲಿ ಹಸುರಿ ಆ್ಯಕ್ಚುಲಿ ರಿಪಾರ್ಮರ್ ದ ಪಿ ಎಂ ಪ್ರಾಮ್ ವಾಸೆ ಇಲ್ಲಿ ಅಲ್ವಾ ರಿಪಾರ್ಮರ್ ವಾಸ್ ಅ ಗ್ರೇಟ್ ರಿಪಾರ್ಮರ್ಸ್ ಅಂಡಿ ನೆಕ್ಸ್ಟ್ ಡಾಕ್ಟರ್ ಅಂಬೇಡ್ಕರ್ ಹ್ಯಾ ಕವರ್ ಕವರ್ ಪರ್ಸೆಪ್ಷನ್ಸ್ ಆಫ್ ಮ್ಯೂಚುಯಲಿಟಿ ಆಫ್ ದ ತ್ರೀ ಪಿಲ್ಲರ್ಸ್ ಆಫ್ ಸ್ಟೇಟ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ರಿಲೀಜ್ ಟು ದ ಜುಡಕ್ಷನ್ಸ್ ಆಫ್ ದ ಸ್ವಿಫ್ಟ್ ದ ಕ್ಲಿಯರ್ ಅನ್ಟ್ರಾನಲ್ ಅಟ್ ದ ಸೇಮ್ ಟೈಮ್ He has the sense of this importance of the role of citizens, role of citizens. The following the observations be made is a significant the constitutions, the fundamental of documents. It is the documents which defines the positions and power. The three organs of the state, the executive, judiciary and the legislators.
It is also the depends of the power of the executive and the powers of the legislators and as against to the citizens. Yes, we have the done our the chapters dealing the fundamental of rights, the impact the purpose of constitutions, not only not merely and create to the organs of the states, but to limit to the their authority because it no limitations and imposed to upon the authority of the organs, there will be complete to the tyranny and complete the operations. Jawaharlal Nehru was choose the Ambedkar to be the first law minister of the independent of India. This was a recognition of Dr. Ambedkar was a skill in the field of law legislation, also the tribute of his vision school the justice vision, which was the shout be the infused to India, new Indian polity. But above all this was the tribute to the success of Baba Saheb Ambedkar's own campaigns against to the social injustice. Who could have dreamed that the born a Mahara family, but one day they became the not only a law ministers but a law maker and a hailed to the as the modern Manu. In the 4 decades and the more since of the independence, much a progress has been achieved the providing equality of opportunities to the people of members of the scheduled castes and those which have been closed to the them for centuries, being open to the no legal bars exit to today self-advancement. They are the enrolling themselves the Institute of Higher Learning and entering the public services. They have came to the occupy high office of state both the centuries and the states of judges. Ambassadors and governors have been the grand from the ranks and the have acquitted of themselves the credit by in all these positions of responsibility. And yet much of the remains to be done on the social plans, the annuals and annuals reporters and commissioners and scheduled castes and scheduled types. This several of violations of the law several of instance were not the withstanding and status of book statute books. Members of the scheduled caste have been the discriminated against to the Baba Saheb Ambedkar work will be truly and complete the only when social descriptions and completely eliminated from our society. Baba Saheb Ambedkar always stressed the importance of constitutional methods achieved to the social objects and interesting of observation. He once described to the methods the of civil disobedience, non-compressions and satyagraha, non-compressions
and Satyagraha as the grammar of the anarchy. The observations assumes and importance of context of public associations in the India, it one of the thing the utilize these methods of the struggle against and align power, the right abilities and recognize to the against of government without people of caste consent. Be it a align national distance, national distinctions, national distinctions, and but not a democracy based on free and fair elections and misdirected and volatile and such of agitations and invariably result of lose of lives and public property. ಫಸ್ಟ್ ಕ್ಲಾಸಸ್ ಇಲ್ಲಿ ಏನ್ ಅಸಾಧಾರಣವನ್ನ ಕೆಲಸವನ್ನ ಬಳಸದಂತೆ ಸಮರ್ಥಕವಾಗಿ ಮಾಡ್ತಾರೆ ಅಂಬೇಡ್ಕರ್ ಅವರು. ನೆಕ್ಸ್ಟ್ ಯು ಕಂಟಿನ್ಯೂ ಟು ದ ಲೆಸನ್ಸ್, ಫಾಲೋ ಓಪನ್ ದ ಬುಕ್ಸ್ ಅಂಡ್ ಫಾಲೋ ದ ಎಕ್ಸ್ಪ್ಲೇಷನ್ ಆಫ್ ದಿಸ್ ಲೆಸನ್ಸ್. ಡಾಕ್ಟರ್ ಅಂಬೇಡ್ಕರ್ ವಾಸ್ ಎ ಕ್ಲಿಯರ್ ಪರ್ಸೆಪ್ಷನ್ಸ್ ಆಫ್ ದ ಮ್ಯೂಚುಲಿಟಿ of three pillars of state, legislations and legislation, executive and judiciary alva. Ili Ambedkar rajada moonu mukhya stambhagalanta nyaya paridana shasakana bagge nichchalavada nilvittu avaru nichchalavadanta clearly perceptions antheltane adakkalva avarige nilvittu nilu perception means nilu antu helthivi alva. ಅವರಿಗೆ ಅವರಿಗೆ ಸಮಾಧಾನ ಅಂತ ಒಂದು ಅಂಬೇಡ್ಕರ್ಗೆ ಶಾಸಕಾಂಗ ಬಗ್ಗೆ ನಿಚ್ಚಳವಾದಂಥ ಕ್ಲಿಯರ್ ಸ್ವಚ್ಛವಾದ ನಿಚ್ಚಳವಾದಂಥ ಒಂದು ನಿಲುವು ಈ ಮೂರು ಅಂಗಗಳ ಬಗ್ಗೆ ಅಲ್ವಾ, ಮೂರು ಅಂಗಗಳ ಬಗ್ಗೆ ನಿಚ್ಚಳವಾದಂಥ ನಿಲುವಿತ್ತು ಆಡಳಿತ ದೃಷ್ಟಿಯಿಂದ ಹೇಳ್ತಾರೆ ಅವರು ಅಲ್ವಾ. ಇದನ್ನು ತ್ರೀ ಪಿಲ್ಲರ್ಸ್ ಆಫ್ ದಿ ಸ್ಟೇಟ್ ಅಂದರೆ ಪಿಲ್ಲರ್ಸ್ ಕಂಬಗಳು ಮೂರು, ಆ ಆಡಳಿತ ದೃಷ್ಟಿಯಿಂದ ಈ ಮೂರು ಸ್ತಂಭಗಳು ಅಂತ ಹೇಳ್ತಾರೆ. ಆ ಯಾವುದೇ ಒಂದು ಸರ್ಕಾರ ಬೇಕಾದ್ರೆ ಇವು ಮೂರು ಅಂಗಗಳು ಮುಖ್ಯ, ಯಾಕಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತಲೇ ಕರೆಯಬೇಕು. ಯಾವುದು? ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷರಿ. ಈ ರಿಲೇಟ್ ದಟ್ ದ ಜುಡಿಷನ್ಸ್ ಆಫ್ ಈಚ್ ಶುಡ್ ಬಿ ಕ್ಲಿಯರ್ ಆಫ್ ಅನ್ಕ್ರಾಮಲ್ಡ್ ಅಟ್ ದ ಸೇಮ್ ಟೈಮ್ ಈ ಹ್ಯಾವ್ ದ ಸೆನ್ಸ್ ಆಫ್ ದ importance of the role of citizens alwa. Adhe riti ivu nichchalavada nilittu age ivugala sariyagi kartavya nirvahisalu kanunu yavaku adda barabadu adakke helutane nodi yavade ondu kanunu adda barabadu nodi. Judiciary was related that the judicial was he should be there clear and travel yavadike ಜುಡಿಷರಿ ನ್ಯಾಯಾಂಗಕ್ಕೆ ಯಾವ ಒಂದು ನಿರ್ಭಯ ಇರಬೇಕು, ಭಯ ಇರಬಾರ್ದು, ಕ್ಲಿಯರ್ ಆಗಿರಬೇಕು. ಅಟ್ ದ ಸೇಮ್ ಟೈಮ್ ಅದೇ ಸಮಯದಲ್ಲಿ ಹಾಗೆ ಪ್ರಜೆಗಳ ಪಾತ್ರಗಳು ಪ್ರಾಮುಖ್ಯತೆ ಬಗ್ಗೆಯೂ ಅದೇ ಬಿತ್ತಂದ್ರೆ ನೋಡಿ ಅದೇ ಟೈಮ್ನಲ್ಲಿ ಈ ಸೆನ್ಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ದ ರೋಲ್ ಆಫ್ ಸಿಟಿಜನ್ಸ್ ಅದೇ ಸಮಯದಲ್ಲಿ ಪ್ರಜೆಗಳ ಪಾತ್ರಗಳ ಪ್ರಾಮುಖ್ಯತೆ ಬಗ್ಗೆಯೂ ಸಹ ಅರಿವಿತ್ತು. ಈ ಕೆಳಗಿನ ನೋಡಿ ಅದಕ್ಕೋಸ್ಕರವಾಗಿ ದ ಫಾಲೋಯಿಂಗ್ ಆಫ್ ಅಬ್ಸರ್ವೇಷನ್ಸ್ he made this a significant he adukosala he following clip observations of a made a significant he kelagina ondu yelige onda kanda gamanalavagi nam kelbekatti yavante kelagina yavante the constitutions of fundamental of documents constitution le ta samvidhanavu namma mukhya aadhara alva ಮೂಲಭೂತವಾದ ಅಂಗ ಅಂದರೆ ಸಂವಿಧಾನ ನಮ್ಮ ಮೂಲಭೂತ ಅಂಗ ಅಂತ ಹೇಳಿದ್ವಿ. ಫಂಡಮೆಂಟಲ್ ಅಂದರೆ ನಿಮಗೆ ಅಲ್ವಾ, ಫಂಡಮೆಂಟಲ್ ಅಂದರೆ ನಿಮಗೆ ಇಲ್ಲಿ ಸಾಮಾನ್ಯವಾಗಿ ಫೌಂಡೇಶನ್ಸ್ ಮೀನ್ಸ್ ಫಂಡಮೆಂಟಲ್ ಅಂತ ಹೇಳ್ತೀವಿ ಅಲ್ವಾ. ಇಟ್ ಈಸ್ ದ ಡಾಕ್ಯುಮೆಂಟ್ಸ್ ವಿಚ್ ಎ ಡಿಪೆಂಡ್ಸ್ ಆಫ್ ಪೊಸಿಷನ್ಸ್ ಆ್ಯಂಡ್ ಪವರ್ ಆಫ್ ದ ದೇ ಆರ್ಗನ್ಸ್ ಆಫ್ ದ ಸ್ಟೇಟ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಆ್ಯಂಡ್ ದ ಲೆಜಿಸ್ಲೇಟಿವ್ ಆಲ್ಸೋ ದ ಡಿಪೆಂಡ್ಸ್ ಆಫ್ ದ ಪವರ್ ಆಫ್ ದ ಎಕ್ಸಿಕ್ಯೂಟಿವ್
and the powers of the legislative and against to the citizens as the executive and the power of legislative against the citizen as we have done to the chapter of dealing with the fundamental of rights ಇಲ್ಲಿ ಸಂವಿಧಾನ ಮೂಲಭೂತ ಈ ರಾಜ್ಯದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸ್ಥಾನ ಮತ್ತು ಅಧಿಕಾರಗಳು ಸ್ಪಷ್ಟವಾಗಿ ಸೂಚಿಸುತ್ತವೆ ಅಧಿಕಾರಗಳನ್ನು ಸ್ಪಷ್ಟವಾಗಿ ಸೂಚಿಸುತ್ತವೆ ನಮ್ಮ ಯಾವುದೇ ಒಂದು ಆಡಳಿತ ನಡೆಸಬೇಕಾದ್ರೆ ಯಾವುದೇ ಒಂದು ಸರ್ಕಾರಕ್ಕೆ ಈ ಮೂರು ಅಂಗಗಳು ಅಲ್ವಾ ಬೇಕೇ ಬೇಕು ಸ್ಥಾನ ಮತ್ತು ಅಧಿಕಾರವನ್ನು ಸ್ಪಷ್ಟವಾಗಿ ಅದರ ಸ್ಥಾನ ಏನು ಸರ್ಕಾರದ ಸ್ಥಾನ ಮತ್ತು ಅಧಿಕಾರವನ್ನು ಸ್ಪಷ್ಟವಾಗಿ ಸೂಚಿಸುವಂತಹ ಈ ಮೂರು ಅಂಗಗಳು ಹಾಗೆ ಇವುಗಳ ಅಧಿಕಾರ ಪ್ರಜೆಗಳಿಗೆ ಬಗ್ಗೆ ಹೇಗಿರಬೇಕು ಎಂಬ ಗೊತ್ತಾಗುತ್ತೆ ಅಂತ ಹೇಳಬೇಕು ಅಂದ್ರೆ ಇವುಗಳ ಅಧಿಕಾರ ಶಾಸಕಾಂಗದ ಅಧಿಕಾರ ಏನು ಕಾರ್ಯಾಂಗದ ಅಧಿಕಾರವೇನು ಇದರ ಬಗ್ಗೆ ಸ್ಪಷ್ಟವಾದಂತಹ ಅಧಿಕಾರ ಯಾಕಿರಬೇಕು ಪ್ರಜೆಗಳಿಗೂ ಸಹ ಇರಬೇಕು ಫಂಡಮೆಂಟಲ್ ರೈಟ್ಸ್ ಅಲ್ವಾ ಇಲ್ಲಿ ಚಾಪ್ಟರ್ ಫಂಡಮೆಂಟಲ್ ರೈಟ್ಸ್ ಇತ್ತು ಅದೇ ಇನ್ ಫ್ಯಾಕ್ಟ್ ದ ಪರ್ಪೋಸ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ನಾಟ್ ಎ ಮೆರ್ಲಿ ಕ್ರಿಯೇಟ್ ಕೇವಲವಾಗಿ ಇರಲ್ಲ ಮೆರ್ಲಿ ಕ್ರಿಯೇಟ್ ಆಫ್ ದ ಆರ್ಗನ್ಸ್ ಇವು ಮೂರು ಅಂಗಗಳು ಆರ್ಗನ್ಸ್ ಮೀನ್ಸ್ ನಮಗೆ ಅಂಗಗಳೆಂದು ಮನುಷ್ಯನಿಗೆ ಕೈಕಾಲು ಕಾಲು ಇವೆಲ್ಲ ಸಹ ಅಂಗಗಳೆಂದಿರ್ತವೆ ಹಂಗೆ ಸಂಚನೆಯನ್ನು ಮಾಡಿ ಅದರ ಮಿತಿಯಾದ ಪರಮಿತಿಯನ್ನು ಸಹ ಇರಬೇಕು ಹೇಗಿರಬೇಕು ಎಂಬುದನ್ನು ಪ್ರಜೆಗಳು ಹೇಗಿರಬೇಕು ಎಂಬುದನ್ನು ಗೊತ್ತಾಗುತ್ತಿರಬೇಕು ಸಂವಿಧಾನದ ಅಂಗ ರಚನೆ ಮಾಡಿ ಮಿತಿ ಮತ್ತು ಪರಮಿತಿಯನ್ನು ಸಹ ಸೃಷ್ಟಿಸಬೇಕು ಇಲ್ಲದಿದ್ದರೆ ಅದರಿಗೆ ಏನಾಗ್ತದೆ ಇಲ್ಲಿ ನಿರ್ಲಿ ಆಫ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಬಟ್ ಲಿಮಿಟ್ ಆಫ್ ಅಥಾರಿಟಿ ಅದಕ್ಕೆ ತಮ್ಮದೇ ಆದಂಥ ಲಿಮಿಟ್ ಆಗಿರ್ತ ಅಮ್ಮ ಅಥಾರಿಟಿಗಳು ಇರಬೇಕು ಅಲ್ವಾ ಹಾಗೆ ಬಿಕಾಸ್ ಆಫ್ ದ ಲಿಮಿಟೇಷನ್ಸ್ ವಾಸ್ ಇಂಪೋಸ್ಡ್ ಅಪ್ರೂವ್ ದ ಅಥಾರಿಟಿ ಆಫ್ ಆರ್ಗನ್ಸ್ ಈ ಮೂರು ಆರ್ಗನ್ಸ್ನ ಮಿತಿಯನ್ನು ಮೀರಿದಾಗ ಏನಾಗುತ್ತೆ ವಿಲ್ ಬಿ ಕಂಪ್ಲೀಟ್ ಆಫ್ ಟೈರನಿ ಮತ್ತು ಕಂಪ್ಲೀಟ್ ಆಫ್ ದ ಅಪರೈಸೆನ್ಸ್ ಏನಾಗ್ತದೆ ಏನಾಗ್ತದೆ ಕಂಪ್ಲೀಟ್ ಆಗಿ ಹಿಂಸೆ ಆಗಿ ಇವೆಲ್ಲವೂ ಸಹ ತನ್ನ ಅಥಾರಿಟಿಯನ್ನು ಈ ಮೂರು ಆರ್ಗನ್ಸ್ ಅಂಗಗಳು ಮೀರಿದಾಗ ಏನಾಗ್ತದೆ ಕಂಪ್ಲೀಟ್ ಟೈರನಿ ಹಿಂಸೆಯಾಗಿ ಆ್ಯಂಡ್ ಕಂಪ್ಲೀಟ್ಲಿ ಅಪೋರಿಷನ್ಸ್ ಆಗ್ತದೆ ಅಂದರೆ ದಬ್ಬಾಳಿಕೆ ಆಗ್ತದೆ ಅಲ್ಲಿ ಏನಾಗ್ತದೆ ದಬ್ಬಾಳಿಕೆ ಹಿಂಸೆ ಆಗ ಭಾರತದಲ್ಲಿ ಸುಖಶಾಂತಿ ತಪ್ಪುತ್ತದೆ ಅಂತೇಳಿ ಹೇಳ್ತಾರೆ ಅವು ಕಂಪ್ಲೀಟ್ ಪ್ರಜೆಗಳಿಗೆ ಅರ್ಥ ಆಗಬೇಕು ತನ್ನದೇ ಆದಂಥ ಮಿತಿಯಲ್ಲಿ ಇರಬೇಕು ಅನ್ನೋದನ್ನು ಹೇಳ್ತಾರೆ ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಅಸೆ ಚೂಸ್ ದ ಡಾಕ್ಟರ್ ಅಂಬೇಡ್ಕರ್ ವಾಸ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ದ ಇಂಡಿಪೆಂಡೆನ್ಸ್ ಇಂಡಿಯಾ ಇಲ್ಲಿ ನೋಡಿ ಹೂ ಇಸ್ ದ ಫಸ್ಟ್ ಇಂಡಿಪೆಂಡೆಂಟ್ ಆಫ್ ದ ಹೇಳಿ ಹೇಳಿ ನೋಡಿ ಹೂಲಿ ಹೂ ವಾಸ್ ದ ನೋಡಿ ಹೂ ವಾಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ದ ಇಂಡಿಪೆಂಡೆಂಟ್ ಆಫ್ ಇಂಡಿಯಾ ಯಾರು ಯಾರಲ್ಲಿ ಹೂ ಇಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ದ ಇಂಡಿಪೆಂಡೆಂಟ್ ಆಫ್ ದ ಇಂಡಿಯಾ ಯಾರು ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಅಲ್ಲಿ 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 ಹೇಳ್ತಾನೆ ಜವಾಹರ್ಲಾಲ್ ನೆಹರು ವಾಸ್ ಚೂಸ್ ದ ಅಂಬೇಡ್ಕರ್ ಆಫ್ ದ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಆಫ್ ಇಂಡಿಯಾ ಯಾರು ಅಂಬೇಡ್ಕರ್ ವಾಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ದ ಇಂಡಿಪೆಂಡೆಂಟ್ ಆಫ್ ದ ಇಂಡಿಯಾ ಅಂತ ಹೇಳಿದ್ರು ಹೂ ಇಸ್ ದ ಏರ್ ದ ಮಾಡರ್ನ್ ಬಂದು ಅಂದ್ರೆ ಹಾ ಅಲ್ಲಿ ನೆಕ್ಸ್ಟ್ ವಿಚ್ ದ ಮೆಥಡ್ಸ್ ಆಫ್ ಅಂಬೇಡ್ಕರ್ ವಾಸ್ ಎ ಕನ್ಸಿಡರ್ ಆಫ್ ದ ರಾಮರ ಸರಿ ಅಲ್ಪ ಗ್ರಾಮರ ಅಚ್ಚರಿ ನೆಕ್ಸ್ಟ್ ಬರ್ತದೆ ನೆಕ್ಸ್ಟ್ ಇಂಡಿಯನ್ ಸ್ಟೇಟ್ ಆಫ್ ಅಡ್ಮಿನಿಸ್ಟ್ರೇಟರ್ ದ ಇಂಪಾರ್ಟೆಂಟ್ ಆಫ್ ದ ತ್ರೀ ಆರ್ಗನ್ಸ್ ವಿಚ್ ಆರ್ ದ ತ್ರೀ ಆರ್ಗನ್ಸ್ ಯಾವುದು ಯಾವುದು ಅಡ್ಮಿನಿಸ್ಟ್ರೇಟರ್ ಇರುವಂತಹ ಯಾವುದೇ ಒಂದು ಸರ್ಕಾರದ ಮೂರು ಆರ್ಗನ್ಸ್ಗಳು ಯಾವುವು ಯಾವ ಅಲ್ಲಿ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ತ್ರೀ ಆರ್ಗನ್ಸ್ ಆಫ್ ದ ಎನಿ ಒನ್ ಗವರ್ಮೆಂಟ್ಸ್ ಎನಿ ಒನ್ ಆಫ್ ದ ಗೌರ್ಮೆಂಟ್ ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ದ ಇಂಡಿಪೆಂಡೆನ್ಸ್ ಆಫ್ ದ ರೆಕಗ್ನೇಷನ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ದ ಲಾ ಲೆಜಿಸ್ಲೇಷನ್ಸ್ ಆಫ್ ಆಲ್ಸೋ ದ ಡೆಪ್ಯೂಟಿ ಆಫ್ ಕ್ವಶನ್ ಇಲ್ಲಿ ಅವರ ಒಂದು ಈ ಲಾ ಮಿನಿಸ್ಟರ್ಗೆ ಒಂದು ಕಾರಣ ಕೌಶಲ್ಯ ಅವರ ಕೌಶಲ್ಯ ಯಾಕೆ ಯಾಕೆ ಆಸರು ನೆಹರು ಅವರು ನೋಡಿ ಫಸ್ಟ್ ಲಾ ಮಿನಿಸ್ಟರ್ ಆಗಿ ಅವ್ರನ್ನ ಆಯ್ಕೆ ಮಾಡಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ನೈಪುಣ್ಯತೆ ಸಿಕ್ಕಂಥ ಕಾಣಿಕೆ ಎನ್ಬೋದು ಅವ್ರಿಗಿದ್ದಂಥ ಒಂದು ಕಾನೂನು ಸಾಮಾಜಿಕ ನ್ಯಾಯ ಇವುಗಳ ಬಗ್ಗೆ ಒಳ್ಳೆಯ ಜ್ಞಾನವಿತ್ತು ಸಾಮಾಜಿಕ
ज्ञान अलप ही कानून बगे ज्ञान वाले और विजन्स आ ट्रिब्यूटी स्नान और गौरव मत दृष्टिया प्रेरित अंड सोशियल जस्टिस विजन्स अंड शाउट ऑफ इंक्लूज टू द न्यू इंडियन क्वालिटी अल्वास इंडियन क्वालिटी के राजकीय के अल्वा प्रेरित अंत आय्कन बट एबो आल दिस आफ द यू ट्रिब्यूटी सक्सेस आफ बाबा साहेब अंबेडकर्स नीला ಗೌರವದಿಂದ ಪಡೆದ ಮೇಲೆ ನೋಡಿ ಬಟ್ ನೋಡಿ ಈ ವಿಷನ್ ಇಸ್ ದ ಶೌಟ್ ಆಫ್ ದ ಇನ್ಕ್ಲೂಷನ್ ಆಫ್ ದ ನ್ಯೂ ಇಂಡಿಯನ್ ಕ್ವಾಲಿಟಿ ಬಟ್ ಓನ್ ಕಂಪ್ಲೀನ್ ಕ್ಯಾಂಪೇಜನ್ಸ್ ಎಗೇನೆಸ್ಟ್ ದ ಸೋಷಿಯಲ್ ಇಂಜಸ್ಟಿಸ್ ಅಂಡ್ ಹೂ ಕುಡ್ ಯು ಹ್ಯಾವ್ ದ ಡ್ರೀಮ್ ಟು ದ ದಟ್ ಒನ್ ಆಫ್ ದ ಭಾರತ್ ಆಫ್ ದ ಈ ನೋಡಿ ಮೊಹರಾ ಫ್ಯಾಮಿಲಿ ಒನ್ ಆಫ್ ಬಿಕೇಮ್ ದ ನಾಟ್ ಓನ್ಲಿ ಲಾ ಮಿನಿಸ್ಟರ್ಸ್ ಈ ವಾಸ್ ಲಾ ಮೇಕರ್ಸ್ ಈ ಹೇಲ್ ಟು ದ ಎಸ್ ದ ಮಾಡರ್ನ್ ಮನೋರನ್ ಮನೋಲಿ ಇಲ್ಲಿ ನಿಮಗೆ ಅದೇ ಈ ಕಠಿಣ ಪದಾರ್ಥಗಳನ್ನೆಲ್ಲ ಕನ್ಸ್ಯೂ ಸಿಸ್ಟಮ್ ಕಾನು ಅಂತ ಹೇಳ್ತೀವಿ ರೆಡಿ ಬೇಸ್ ಸಿಸ್ಟಮ್ ಸತನ ಅಲ್ವಾ ಒನ್ ಅನರ್ಲಿ ನೋಡಿ ಅನರ್ಲಿ ಅಲ್ಲಿ ಅಸೆನ್ಸ್ ಎಸೆನ್ಸ್ ಆಫ್ ಎನಿ ಫ್ರಮ್ ಆಫ್ ದ ಪೊಲಿಟಿಕಲಿ ಅಥಾರಿಟಿ ಪೊಲಿಟಿಕಲಿ ಅಥಾರಿಟಿ ಅಂದರೆ ಅಸೆನ್ಸಿ ಆಫ್ ದಿ ಎಸೆನ್ಸಿ ಅಸೆನ್ಸ್ ಆಫ್ ದಿಸ್ ಯಾವಾಗ ಎಸೆನ್ಸಲಿ ಅಸೆನ್ಸಲಿ ಆಫ್ ದ ಎನಿ ಫ್ರಮ್ ದ ಪೊಲಿಟಿಕಲ್ ಅಥಾರಿಟಿ ರಾಜಕೀಯದಲ್ಲಿ ತಮ್ಮ ಹಿಡಿತವನ್ನು ಹೊಂದಿದ್ದು ಇಲ್ಲಿ ರಿಜಿಸ್ಟ್ರೇಷನ್ಸ್ ಅಲ್ಲಿ ಎಕ್ಸ್ಟ್ರೀಮ್ಲಿ ಅಂಡ್ ಎಮೋಷನಲ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ವಾ ಅಂದರೆ ನೆಕ್ಸ್ಟ್ ಅಲೈನ್ ಫಾರಿನ್ ಗೌರ್ಮೆಂಟ್ ಅಂದರೆ ಬೇರೆ ದೇಶದ ಒಂದು ಸರ್ಕಾರ ಅಲೈನ್ ಮೀನ್ಸ್ ಫಾರಿನ್ ಗೌರ್ಮೆಂಟ್ ವೊಲೆಟೈಲಿಟಿಕ್ಸ್ ನೋಡಿ ವೊಲೆಟೈಲ್ ಅಂದರೆ ಲಿಯಬಲ್ ಟು ಚೇಂಜ್ ರ್ಯಾಪಿಡಲಿ ಸದಾ ಬದಲಾವಣೆ ಹೀಗೆ ಬದಲಾವಣೆಯೆಲ್ಲ ಹೊಂದುವುದು ಬದಲಾವಣೆಯನ್ನ ಹೊಂದಿಕೊಳ್ಳುವುದು ಬದಲಾವಣೆಗೆ ತಕ್ಕಂತೆ ಹೊಂದಿಕೊಳ್ಳುವುದು ನೆಕ್ಸ್ಟ್ ವೆಜಿಟೇಬಲ್ಸ್ ಬೀಯಿಂಗ್ ಟ್ರೂಲಿ ಬೀಯಿಂಗ್ ಆಫ್ ದ ಸತ್ಯದಲ್ಲಿ ಮುಂದುವರಿಯುವುದು ನೆಕ್ಸ್ಟ್ ಕಾಂಪ್ಲಿಸೆಂಟ್ ಕಲಮ್ಲಿ ಅಂಡ್ ಸ್ಯಾಟಿಸ್ಫೈಡ್ ವಿತ್ ಒನ್ ಸೆಲ್ಫ್ ತೃಪ್ತಿ ಶಾಂತಿಯಿಂದ ಕೂಡಿದಂಥ ನೆಕ್ಸ್ಟ್ ಅಪ್ರಸಸ್ಡ್ ಅಂದರೆ ಟು ಹೈ ಎಲ್ ಎವಲಿ ಎಲ್ಲಿ ಅಂದರೆ ಮೇಲ್ ಪಟ್ಟದ ಅಂದರೆ ಡಿಪ್ರೆಸ್ಡ್ ಅಂದರೆ ಅಪ್ರೆಸ್ಡ್ ಅಂಡ್ ಡಿಪ್ರೆಸ್ಡ್ ಅಪ್ರೆಸ್ಡ್ ಅಂಡ್ ಡಿಪ್ರೆಸ್ಡ್ ಅಂದರೆ ಮೇಲ್ಮಟ್ಟದಲ್ಲಿರೋದು ಅಂದರೆ ಕೆಳವರ್ಗದಲ್ಲಿ ಈ ಮೇಲ್ ಮೇಲ್ದ ಕೆಳವರ್ಗದ ಅಂದರೆ ಡಿಪ್ರೆಸ್ಡ್ ಲೋಹಿಂದ ಸ್ಪ್ರೆಡ್ ಅಲ್ವಾ ಲೋಹಿಂದ ಸ್ಪ್ರೆಡ್ ಕೆಳಮಟ್ಟದಲ್ಲಿ ಕೆಳವರ್ಗದಲ್ಲಿ ಇರುವಂಥ ಅಲ್ವಾ ಕೆಳಮಟ್ಟದಲ್ಲಿ ನೆಕ್ಸ್ಟ್ ಹೇ ಕಟ್ಲಿ ಅಂಬೇಡ್ಕರ್ ವಾಸ್ ಎ ಸ್ಕಿಲ್ ಆಗಲಾಯಿತು ನೆಕ್ಸ್ಟ್ ವಾಸ್ ಎ ನ್ಯೂ ಇಂಡಿಯನ್ ಕ್ವಾಲಿಟಿ ಬಟ್ ಇದು ಏನಾಯ್ತು ಅಂದರೆ ಅಂಬೇಡ್ಕರ್ ಜವಾಹರಲಾಲ್ ನೆಹರು ಸ್ವತಂತ್ರ ಪಡೆದ ಮೇಲೆ ನಾವು ಒಂದು ಕಾನೂನು ಮಂತ್ರಿ ಆಯ್ಕೆ ಮಾಡಿದ್ದು ಇವರ ಒಂದು ನೈಪುಣ್ಯತೆ ಉರುಗಿದಂಥ ಕಾನೂನು ಜ್ಞಾನ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಕೈಗೊಂಡಂಥ ಸಾಮಾಜಿಕ ನ್ಯಾಯ ಇವೆಲ್ಲವೂ ಸಹ ವಿಜಯವನ್ನು ಸೇರಿಸಿದ್ರು ಮೇರ್ ಅನರ್ಭ ಆಯಿತು ವಿಜಯ ಆ ವಿಜಯ ಸೇರಿಸಲ್ಪಟ್ಟಿತ್ತು ನೆಕ್ಸ್ಟ್ ಇಲ್ಲಿ ಒಂದು ಇವೆಲ್ಲವೂ ಸಹ ಆದ್ದರಿಂದಾಗಿ ವಿಷನ್ ಸೋಷಿಯಲ್ ಜಸ್ಟಿಸ್ ಅದೇ ಟ್ರಿಬ್ಯೂಟಿ ಆಫ್ ಸಕ್ಸಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಸ್ ಎ ಕ್ಯಾಂಪೇಜನ್ ಆಫ್ ಎಗೇನೆಸ್ಟ್ ಟು ದ ಜಸ್ಟಿಸ್ ಬಟ್ ದ ಡ್ರೀಮ್ ದಟ್ ಒನ್ ಫ್ರಮ್ ದ ಅಲ್ಲಿ ಮೊಹರಾ ಫ್ಯಾಮಿಲಿ ಇವರು ಯಾರು ಸಹ ಒಂದು ಕನಸು ಯಾರು ಸಹ ಕನಸಿಲ್ಲ ಯಾಕೆ ಏನು ಕನಸಿಲ್ಲ ಅಂದರೆ ಯಾಕೆಂದರೆ ಪರಿಮಿತಿ ಅನ್ನೋದು ಎಲ್ಲದಿಲ್ಲ ಯಾಕೆಂದರೆ ಯಾರು ಸಹ ಇರಲ್ಲ ಒಬ್ಬ ಕಾನೂನು ಇದೆ ಹಾಗೆ ಜವಾಹರಲಾಲ್ ಆದಮೇಲೆ ಸಮಾಜದ ವಿಜಯವೂ ಸಹ ಸೇರಲ್ಪಟ್ಟಿತ್ತು ಮಹಾಜನದಲ್ಲಿ ನೋಡಿ ಮೇಹರ್ ಜನಗಳಲ್ಲಿ ಹುಟ್ಟಿದಂಥ ವ್ಯಕ್ತಿ ಇಡೀ ನೋಡಿ ಮೇಹರ್ ಜನರಲ್ಲೇ ಹುಟ್ಟಿದಂಥ ವ್ಯಕ್ತಿ ದಿನ ಇಡೀ ದೇಶಕ್ಕೆ ಕಾನೂನು ಮಂತ್ರಿಯಾಗಿ ಹಾಗೂ ಕಾನೂನು ಮಾಡುವ ಅರ್ಹತರಿನ ಆಧುನಿಕ ಮನು ಅಂತೇಳಿ ಕೀರ್ತಿಗೆ ಪಾತ್ರನ ಆಗ್ತಾ ಅಂತೇಳಿ ಯಾರೂ ಸಹ ಯೋಚಿಸಲಾಗಿಲ್ಲ ಅಂತ ಹೇಳ್ತಾರೆ ಅಲ್ವಾ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಈ ಕ್ಯಾಂಪೇಜನ್ ಆಫ್ ಸೋಷಿಯಲ್ ಹೂ ಕುಡ್ ಬಿ ಎ ಡ್ರೀಮ್ ಕನಸನ್ನ ಕಂಡಿಲ್ಲ ದಟ್ ಯಾರು ಸಹ ಕನಸನ್ನ ಕಂಡಿಲ್ಲ ಒಂದು ಒನ್ ಬಾರ್ನ ಮೊಹರಾ ಫ್ಯಾಮಿಲಿ ವುಡ್ ಡೇ ಬಿಕಮ್ ಎ ನಾಟ್ ಓನ್ಲಿ ಲಾ ಮಿನಿಸ್ಟರ್ಸ್ ನಾಟ್ ಓನ್ಲಿ ಲಾ ಮಿನಿಸ್ಟರ್ಸ್ ಅಂಡ್ ಬಟ್ ಲಾ ಮೇಕರ್ ಅಂಡ್ ಹೇರ್ ಟು ದ ಮಾಡರ್ನ್ ಮನು ಮಾಡರ್ನ್ ತಿಳಿಕೆ ಮಾಡರ್ನ್ ಮನು ಅಲ್ವಾ ಹೂ ಈಸ್ ದ ಹೇರ್ ಟು ದ ಮಾಡರ್ನ್ ಮನು ಅಂಬೇಡ್ಕರ್ಸ್ ನೋಡಿ ಹೇರ್ ಟು ಅಂಬೇಡ್ಕರ್ ಹೇರ್ ಟು ದ
as the modern Manu. Who is the heir to the modern Manu? Hello. Ambedkar's heir to the modern Manu. Okay, why? Because he was only law ministers, also he is a lawmaker. That's why he is heir to the modern Manu. He was him. Came from to the Mahara family. He came from to the Mahara family. Attend the Kirkilavarga in the Bandanta Mahara family of Borga. Manu Teri Kashatri, Yarusa, Vienna, Kashmila. Next. In the 4 decades, and more since after independence, much a progress has been and achieved to the providing of the equality of opportunities to the people of members of the scheduled caste and doors to which they been closed to the for the centuries being the open to the legal pass execute today self of expressions or self advancement and they was a enrolling of themselves in the institute of the higher learning and entering the public services. ಹೀಗೆ ಭಾರತಕ್ಕೆ ಸ್ವತಂತ್ರ ಬಂದಾಗಿನಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನರ ಸಮಾನ ಅವಕಾಶಗಳು ಸಿಕ್ಕಿರಲಿಲ್ಲ. ಯಾಕೆಂದರೆ ಕೊಡುತ್ತಾ ಬಂದಿದೆ. ಆದರೆ ಜಾತಿಯವರಿಗೆ ಸ್ವತಂತ್ರ ಬಂದ ಮೇಲೆ ಏನಾದರೂ ಪರಿಶಿಷ್ಟ ಜಾತಿಯವರಿಗೆ ಮತ್ತು ಹಿಂದುಳಿದವರಿಗೆ ಸ್ವತಂತ್ರವನ್ನು ಸ್ವಲ್ಪ ಅವಕಾಶವನ್ನು ಕೊಡ್ತಾ ಬಂದಿದೆ. ಅವರಿಗೆ ಜಾತಿ ಬಂದವರಿಗೆ ಅವರಿಗೆ ಕೊಡ್ತಾ ಬಂದಿದ್ದಾಗಿ ಬಹಳಷ್ಟು ಅವಕಾಶಗಳು ಸಿಕ್ಕಿವೆ. ಅವ್ರು ಮುಂದಿರುತ್ತೀವಿ. ಈಗ ಶತಮಾನದಿಂದ ಅವಕಾಶಗಳು ಬಾಗಿಲಂದ ಏನಾಯಿತು? ಬಹಳ ಶತಮಾನಗಳಿಂದ ಅತ್ಯಂತ ST ST ಪರಿಶಿಷ್ಟ ಜಾತಿ ಪರಿಶಿಷ್ಟವರಿಗೆ ಅವಕಾಶಗಳು ತಪ್ಪಿ ಹೋಗಿತ್ತು ಅಲ್ವಾ? ಅಂಥ ಒಂದು ಅವಕಾಶವನ್ನು ಒಳ್ಳೆಯ ಇವತ್ತು ಏನು ಮಾಡಿದರೆ ಅವಕಾಶಗಳು ಬಾಗಿಲನ್ನು ಮುಚ್ಚಿ ಹೋಗಿದ್ದವು. ಅಂಥ ತೆರೆದಂತಾಗಿದೆ ಈಗ ಅವರಿಂದಾಗಿ ಅವೆಲ್ಲವೂ ಸಹ ತೆರೆದಿದ್ದಾಗಿ ಈ ಬಾಗಿಲು ಮುಚ್ಚಿದ ಹೋಗಿದ್ದಂಥ ಎಲ್ಲವೂ ಸಹ ಬಾಗಿಲನ್ನು ತೆರೆದಂತಾಗಿ ಈಗ ಅವರಿಗೆ ಕಾನೂನಿನ ತಡೆಗಳಲ್ಲಿ ಅತ್ಯಂತ ಉತ್ಪನ್ನದ ಇವತ್ತು ಏನಾಗಿದೆ ಅಂಥ ಕಾನೂನಿನ ಒಳ್ಳೆ ಲೀಗಲ್ ಬಾಸ್ ಎಕ್ಸಿಕ್ಯೂಟಿವ್ ಆಫ್ ಸೆಲ್ಫ್ ಎಕ್ಸ್ಪ್ರೆಷನ್ಸ್ ಅಂಡ್ ಸೆಲ್ಫ್ ಅಡ್ವೆಂಟೈಸ್ಮೆಂಟ್ ದೇ ವಾಸ್ ಎನ್ರೋಲಿಂಗ್ ದೇಮ್ ಸೆಲ್ಫ್ ಇನ್ಸ್ಟಿಟ್ಯೂಟ್ ಆಫ್ ದ ಹೈಯರ್ ನೋಡಿ ಹೈಯರ್ ಲರ್ನಿಂಗ್ ಅಂಡ್ ಎಂಟರಿಂಗ್ ಆಫ್ ಪಬ್ಲಿಕ್ ಸರ್ವಿಸಸ್ ದೇ ಹ್ಯಾವ್ ಟು ದ ಆಕ್ಯುಪೈ ದ ಹೈಯರ್ ಆಫೀಸರ್ಸ್ ಹೈಯರ್ ಆಫೀಸರ್ಸ್ ಸ್ಟೇಟ್ ಬೋತ್ ಆಫ್ ದ ಸೆಂಚುರೀಸ್ ಅಂಡ್ ಸ್ಟೇಟ್ಸ್ ಆಫ್ ದ ಜಡ್ಜಸ್ ಆಫ್ ಅಂಬಾಸಡರ್ಸ್ ಆಗಿದ್ದಾರೆ ಅಂಡ್ ಗೌರ್ಮೆಂಟ್ ದಿ ಬೀನ್ ದ ಬ್ಯಾನ್ ಆಫ್ ಫ್ರಮ್ ದ ರ್ಯಾಂಕ್ಸ್ ಅಂಡ್ ದೇ ವಾಸ್ ಎ ಆಫ್ ದ acquainted to the themselves to the ordinary body creditably in all these are positions of the responsibilities alwa ivrige ivellavu saha ivaru kanun tandidandagi ivaru ondu kelavu kanun avakasha bandagi ee ondu century alli yugadalli ಎಲ್ಲ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿ ಏನಾಗಿದೆ ಪಬ್ಲಿಕ್ ಸರ್ವಿಸ್ಗಳಲ್ಲಿ ಕೆಲಸ ಮಾಡಲು ಆಕ್ಯುಪೈ ಹೈ ಆಫೀಸಲ್ಲಿ ಸ್ಟೇಟಲ್ಲಿ ಬೋತ್ ಆಫ್ ಸೆಂಚುರೀಸ್ ಅಂತ ಸ್ಟೇಟಸ್ ಅಂಡ್ ಇವರಲ್ಲಿ ಜಡ್ಜಸ್ ಯಾರ್ಯಾವ ಅಂದರೆ ಇಲ್ಲಿ ಇವತ್ತು ಜಡ್ಜಸ್ ಆಗಿದ್ದಾರೆ ಅಂಬೇಜರ್ ಅಂದರೆ ಗೊತ್ತಲ್ಲ ವಿದೇಶಿ ಅಲ್ವಾ ದೇಶದಲ್ಲಿ ಅಂಬೇಜರ್ ಆಗಿದ್ದಾರೆ ಆಮೇಲೆ ಅಂಡ್ ಗವರ್ನರ್ಸ್ ಕೆಲವರು ರಾಜ್ಯಪಾಲರಾಗಿ ಅಂಡ್ ಮೀನಾಪುರದ ದೇ ರಾಷ್ಟ್ರಪತಿಗಳಾಗಿ ಆಗಿದ್ದಾರೆ ಅಂಡ್ ದೇವಸ್ ಆಕ್ಯುಪೈ ಟು ದ themselves to the creditably and he was this of position of ellavanna padkondu responsible agi kelasa madadu avakasha ide alva avarellaru sa ella sthanavanna padeda mele jobdaritavaga seva responsibility idu jobdaritavagi kelasa maduvanta avakasha avige sikkide alva avakasha madkondu hobodu alva ella avakasha avige sigutte ಸಲ್ಲಿಸಬಹುದು. ಇವತ್ತು ಎಲ್ಲ ಅವಕಾಶದಿಂದ ಅದರಿಂದ ಅವರು ಜವಾಬ್ದಾರಿತವಾಗಿ ಈ ಕೆಲಸವನ್ನು ಸಲ್ಲಿಸಬಹುದಾಗಿದೆ ಅಲ್ವಾ? ಅಂದರೆ ನೆಕ್ಸ್ಟ್ ಅಂಡ್ ಎನಿ ಮಚ್ ಆಫ್ ರಿಮೈನ್ಸ್ ಟು ಬಿ ದ ಡನ್ ಆನ್ ದ ಸೋಷಿಯಲ್ ಪ್ಲಾನ್ಸ್ ಎಸ್ ಆನಿವಲ್ಸ್ ರಿಪೋರ್ಟ್ಸ್ ಆಫ್ ದ ಕಮಿಷನರ್ಸ್ ಅಂಡ್ ಶೆಡ್ಯೂಲ್ ದ ಗ್ಯಾಸ್ ಅಂಡ್ ಶೆಡ್ಯೂಲ್ ದ ಶೆಡ್ಯೂಲ್ ಟ್ರೈಬ್ ಅಂಡ್ ಸೆವರಲ್ ಆಫ್ ವೈಲೇಷನ್ಸ್ ಆಫ್ ದ ಲಾ ಅಂಡ್ ಸೆವರಲ್ ಅಂಡ್ ಇನ್ಸ್ಟೆನ್ಸಿ ವೇ ನಾಟ್ ಇನ್ ವೇ withstanding and touches books members of the scheduled caste have to the been discriminated against to the Baba Sahib Ambedkar must will be maybe tuning and complete to the only and when he was social discriminations and
completely eliminated from the our society, eliminated from the our society. ಅಲ್ಲಿ ಇವತ್ತು ಏನ ಇದೆ ಅದು ಸಾಮಾಜಿಕ ಸ್ಥಳದಲ್ಲಿ ಮಾಡಬೇಕಾದಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಾರ್ಷಿಕ ಅವಧಿಯಲ್ಲಿ ಕಾನೂನು ಅನುಷ್ಠಾನಗೊಳಿಸಿರುವುದು ಕಂಡು ಬರ್ತದೆ. ಅಂದ್ರೆ ಇವತ್ತು ಡೇಟ್ ಆಫ್ ದಿಸ್ ರಿಮೈನ್ಸ್ ಆಫ್ ದಂಡ ಸೋಷಿಯಲ್ ಅಂಡ್ ಆನಿಮಲ್ಸ್ ರಿಪೋರ್ಟ್ಸ್ ಆಫ್ ಕಮಿಷನರ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಲ್ವಾ. ಹೀಗೆ ಸಾಮಾಜಿಕ ಸ್ಥಳದಲ್ಲಿ ಇವಾಗಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅವಧಿಗೆ ವಾರ್ಷಿಕ ಅವಧಿಯಲ್ಲಿ ಕಾನೂನು ಅನುಷ್ಠಾನಗೊಳಿಸಿರುವ ಕಂಡು ಬರ್ತದೆ. ಕಾನೂನನ್ನ ಅಲ್ಲಿ ಅನುಷ್ಠಾನಗೊಳಿಸಿರುವುದು ಕಂಡು ಬರ್ತದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲಸ ಸಿದ್ಧವಾಗಬೇಕಾದ್ರೆ ನಿಜ ಜೀವನದಲ್ಲಿ ಅಸಮಾನತೆ ತೊಡಗಿಸಬೇಕು. ಇವತ್ತು ಸಿದ್ಧವಾಗಬೇಕಂದ್ರೆ ಇವತ್ತು ನಿಜ ಜೀವನದಲ್ಲಿ ಅವರು ಶೆಡ್ಯೂಲ್ ಕ್ಯಾಸ್ಟ್ ಯಾವುದು ಡಿಸ್ಕ್ರಿಮಿನೇಟೆಡ್ ಆಫ್ ಅಗೇನೆಸ್ಟ್ ದ ಬಾಬಾ ಸಾಹೇಬ್ ಅಂಬೇಡ್ಕರ್ ವರ್ಕ್ ವಿಲ್ ಬಿ ಟ್ರೂಲಿ ಕಂಪ್ಲೀಟೆಡ್ ಇನ್ ಎ ಸೋಷಿಯಲ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ಸ್ ಆಗಬಹುದು ಅಲ್ವಾ. ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಸಮಾಜದಲ್ಲಿ ಏನೋ ಅನುಸರಿಸಬೇಕಾದ್ರೆ ಹೇಳ್ಕೊಳ್ತಾರೆ. ಆದರೆ ಇಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧವಾಗಬೇಕಾದ್ರೆ ನಿಜ ಜೀವನದಲ್ಲಿ ಸಮಾನತೆ ಆಗ್ಬೋದು, ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆದರೆ ಇದು ಅವಾಗ ಅವರ ಒಂದು ಹೋರಾಟಕ್ಕೆ ಅವರ ಮಾಡಿದಂಥ ಕಾರ್ಯಕ್ಕೆ ಹೆಸರನ್ನು ತೋರಿಸ್ಬೇಕು. ಆವಾಗಲೇ ಅವರಿಗೆ ಅವರ ಒಂದು ಕಾರ್ಯಕ್ಕೆ ಯಶಸ್ಸನ್ನು ಸಿಕ್ಕಿದಂತಾಗ್ತದೆ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಆಲ್ವೇಸ್ ದ ಸಕ್ಸಸ್ ಟು ದ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಅಂಡ್ ಅಚೀವ್ ಟು ದ ಸೋಷಿಯಲ್ ಆಬ್ಜೆಕ್ಟ್ಸ್ ಅನೇ ಇಂಟ್ರೆಸ್ಟಿಂಗ್ ಆಫ್ಷನ್ಸ್ ಅಬ್ಸರ್ವೇಷನ್ಸ್. ಅಂದರೆ ಸಾಮಾಜಿಕ ಉದ್ದೇಶ ಅಥವಾ ಗುರಿಗಳನ್ನು ಸಾಧಿಸಬೇಕಾದ್ರೆ ಸಂವಿಧಾನ ನೀತಿಯನ್ನು ಅನುಸರಿಸಬೇಕು ಎಂದು ಅಂಬೇಡ್ಕರ್ ಒತ್ತಿ ಹೇಳ್ತಾರೆ. ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸೆ ಹೆಸರಾಗಿ ಒಳಪಟ್ಟು ಒತ್ತಿ ಎತ್ತಿ ಹೇಳ್ತಾರೆ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲಿ ಮೆಥಡ್ಸ್ ಅಲ್ವಾ. ಅದರ ಪ್ರಾಮುಖ್ಯತೆ ಸಾಮಾಜಿಕ ಉದ್ದೇಶ ಅಥವಾ ಗುರಿಯನ್ನು ಹೇಳ್ತಾರೆ ನೀತಿಯನ್ನು ಅನುಸರಿಸಬೇಕು. ಯಾವ ಸಂವಿಧಾನ ನೀತಿಯನ್ನು ಅನಿಸಿದಾಗ ಅಂಬೇಡ್ಕರ್ ಅದನ್ನು ಒತ್ತಿ ಹೇಳ್ತಾರೆ ಟೆಸ್ಟಾಗಿ ಹೇಳ್ತಾರೆ ಟೆಸ್ಟಾಗಿ ಇನ್ನೇ ಇಂಟ್ರೆಸ್ಟಿಂಗ್ ಆಫ್ ಅಬ್ಸರ್ವೇಷನ್ಸ್ ಈ ಇಂಟ್ರೆಸ್ಟಿಂಗ್ ಬಹಳ ಆಸಕ್ತಿ ಇದೆ ಅಂತಲೇ ಹೇಳ್ತಾರೆ. ಒಂದು ಸಲ ಅವರು ಏನಾಗ್ತದೆ ನೋಡಿ ಅಬ್ಸರ್ವೇಷನ್ಸ್ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಹೀಗೆ ಇನ್ನೇ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ಸ್ ಅಂತ ಅಬ್ಸರ್ವೇಷನ್ಸ್ ಒನ್ಸ್ ಡಿಸ್ಕ್ರೈಬ್ ಟು ದ ಮೆಥಡ್ಸ್ ಆಫ್ ಸಿವಿಲ್ ಡಿಸ್ಟ್ರಿಬ್ಯೂಟೇಷನ್ಸ್ ಸಿವಿಲ್ ಡಿಸೋಬಿಡಿಯನ್ಸ್ ಸಿವಿಲ್ ಡಿಸೋಬಿಡಿಯನ್ಸ್ ನಾನ್ ಕಾಂಪ್ರೆಷನ್ಸ್ ಅಂಡ್ ಸತ್ಯಗ್ರಹ ಯಾಸ್ ಎ ಗ್ರಾಮರ್ ಆಫ್ ಅನರ್ಚಿ ಅಂತಾರೆ. ಸಾಮಾಜಿಕ ಸಾಮಾಜಿಕ ಉದ್ದೇಶ ಅಥವಾ ಗುರಿಗಳನ್ನು ಸಾಧಿಸಬೇಕಾದ್ರೆ ಏನು ಮಾಡಬೇಕು ಅಂದರೆ ಸಂವಿಧಾನ ನೀತಿ ಅನುಸರಿಸಬೇಕು. ಹಾಗೆ ಎಂದು ಅಂಬೇಡ್ಕರ್ ಅವರು ಹೇಳ್ತಿದ್ದಾರೆ ಸಂವಿಧಾನ ನೀತಿಯನ್ನೇ ಅನುಸರಿಸಬೇಕು. ಅದಕ್ಕೋಸ್ಕರವಾಗಿ ಅಂದರೆ ಒಂದು ಸಲ ಅವರು ಅಸಹಕಾರ ಚಳವಳಿ ಅಂಬೇಡ್ಕರ್ ನೋಡಿ ಹೇಳ್ತದೆ ಅಸಹಕಾರ ಚಳವಳಿ ಸತ್ಯಾಗ್ರಹ ಅಂದರೆ ಅದೇ ಅಸಹಕಾರ ಚಳವಳಿ ಮತ್ತು ಸತ್ಯಾಗ್ರಹ ಸಿವಿಲ್ ಡಿಸೋಬಿಡಿಯನ್ಸಿ ಸಿವಿಲ್ ಸತ್ಯಾಗ್ರಹ ಅಸಹಕಾರ ಚಳವಳಿ ಸತ್ಯಾಗ್ರಹ ಸಿವಿಲ್ ಡಿಸೋಬಿಡಿಯನ್ಸಿ ಇವೆಲ್ಲ ಯಾವುದೇ ರಾಜಕೀಯ ಅಥವಾ ಸಂವಿಧಾನಾತ್ಮಕ ಕ್ರಮದಲ್ಲಿ ಇರಲಿಲ್ಲ. ಇವೆಲ್ಲವೂ ಸರಿ ಸಾಮಾನ್ಯ ಸಂವಿಧಾನದಲ್ಲಿ ಯಾವುದೂ ಇರಲಿಲ್ಲ. ಡಿಸ್ಕ್ರೈಬ್ ಟು ದ ಮೆಥಡ್ಸ್ ಆಫ್ ದ ಸಿವಿಲ್ ಒಬಿಡಿಯನ್ಸಿ ನಾನ್ ಕೋಆಪರೇಷನ್ಸ್ ಸತ್ಯಾಗ್ರಹ ಗ್ರಾಮರ ಪರ್ಚರಿ ಯಾರು ಸಹ ಇವ್ಯಾವೂ ಸಹ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರಲಿಲ್ಲ ಹೇಳ್ತಾರೆ. ಸತ್ಯಾಗ್ರಹ ಎಲ್ಲವೂ ಸಹ ರಾಜಕೀಯ ಅಥವಾ ಸಂವಿಧಾನಾತ್ಮಕ ಕ್ರಮದಲ್ಲಿ ಇರಲಿಲ್ಲ ಎಂದು ಹೇಳಿರುವುದನ್ನು ಗಮನಿಸಬಹುದು. ಆದರೆ ಇಲ್ಲಿ ಇವೆಲ್ಲ ಹೊರದೇಶದ ಆಳ್ತಿದ್ದಂಥ ಇವೆಲ್ಲರೂ ನೋಡಿ ಹೇಳ್ತಾರೆ ಅಬ್ಸರ್ವೇಷನ್ಸ್ ಆ ಅಸೆಂಬ್ಲಿ ವಾಸ್ ಇಂಪಾರ್ಟೆನ್ಸ್ ಆಫ್ ದ ಕಂಟೆಕ್ಸ್ಟ್ ಆಫ್ ಪಬ್ಲಿಕ್ ಎಜುಕೇಷನ್ ಆಫ್ ಇಂಡಿಯಾ ಪ್ರೀ ಇಂಡಿಯಾ. ಇದನ್ನು ಯಾವಾಗ ಅಳವಡಿಸಲಾಯಿತಂದರೆ ನಾನ್ ವೈಲೆನ್ಸಿ ನಾನ್ ಕೋಆಪರೇಷನ್ಸಿ ಡಿಸೋಬಿಡಿಯನ್ಸಿ ಸಿವಿಲ್ ಡಿಸೋಬಿಡಿಯನ್ಸಿ ಇವೆಲ್ಲವನ್ನ ಯಾವಾಗ ನಾವು ಅಳವಡಿಸಿ ಇರಬೇಕಂದ್ರೆ ಕಂಟೆಕ್ಸ್ಟ್ ಆಫ್ ದ ಎಜುಕೇಷನ್ ಆಫ್ ಪ್ರೀ ಇಂಡಿಯನ್ಸ್ ಅಂಡ್ ಆಫ್ ಒಪಿನಿಯನ್ ನಾವು ಸ್ವತಂತ್ರವನ್ನು ಪಡಿಬೇಕಾದ್ರೆ ಒಂದು ಇಸ್ ಯುಟಿಲೈಸ್ ಆಫ್ ದ ಮೆಥಡ್ಸ್ ಆಫ್ ದ ಅಲ್ಲಿ ಸ್ಟ್ರಗಲ್ ಆಫ್ ಅಗೇನೆಸ್ಟ್ ಅಲೈನ್ಸ್ ಪವರ್ಸ್ ಅಲ್ಲಿ ಹೋರಾಟಕ್ಕೆ ಸ್ವತಂತ್ರವನ್ನು ಪಡೆಯಲು ಬ್ರಿಟಿಷರಿಂದ ಹೋರಾಡಲು ಈ ಮಾಡಿದಂಥ ಈ ತತ್ವಗಳನ್ನು ನಾವು ಅಳವಡಿಸಿದ್ದೇ ಹೊರತು ಅವಾಗಿಂದ ಹೊರತು ಇವೆಲ್ಲವೂ ಸಹ ಯಾವ ಸಂವಿಧಾನದಲ್ಲಿ ಅಡಕವಾಗಿರಲಿಲ್ಲ ಅಲ್ವಾ. ಸಂವಿಧಾನಾತ್ಮಕ ಕ್ರಮದಲ್ಲಿ ಇರಲಿಲ್ಲ ಇದರಿಂದ ಅಸಲಿವಲ್ಲ ಹೋರಾಟವಿದ್ದು ರೆಬಲ್ಸ್ ಆಗಿ ಹೋರಾಟವನ್ನು ಮಾಡಬೇಕು ಉಪಯೋಗಿಸಿದ್ದು. ದ ರೈಟ್ಸ್ ಟು ಬಿ ರೆಬಿಲಿಯನ್ಸ್ ತಂಗಿ ನೋಡಿ ತಂಗಿ ಆ್ಯಂಡ್ ರೆಕಗ್ನೈಸೇಷನ್ ಆಫ್ ಅಗೇನೆಸ್ಟ್ ಟು ದ ಗೌರ್ಮೆಂಟ್ ಆಫ್ ಓಲ್ ಪೀಪಲ್ಸ್ ಅಂಡ್ ಓ ಪೀಪಲ್ ಅಂಡ್ ಕನ್ಸಲ್ಟ್
be aligned of national institutions are a democracy and based the pre and fair of elections of the misdirected and violent and such a resistance of invariably and result of lose of leaves on the public property. Public property. So, ಎಲ್ಲೋ ಸಾವಿರ ಇದ್ದರೆ ಆಗ್ತಿದ್ದಂತ ಕಾಲದಲ್ಲಿ ಅವರನ್ನ ಪ್ರತಿಭಟಿಸ ಎಲ್ಲ ಒಟ್ಟಾಗಿ ಮಾಡಿದಂತಹ ಸ್ವತಂತ್ರದಲ್ಲಿ ಇದಕ್ಕೆಲ್ಲ ಜನ ಒಪ್ಪಿಗೆ ಅಗತ್ಯ ಇಲ್ಲದಿದ್ದರೆ ಜನ ಇಲ್ಲಿ ಅಗತ್ಯ ಇಲ್ಲದಿದ್ದರೆ ಏನಾಗ್ತದೆ ಇವತ್ತು ಸರ್ವಾಧಿಕಾರ ಎಸ್ಕೊಡ್ತದೆ ಇದು ಅಲ್ವಾ. ಏನಾಗ್ತದೆ ಎಲ್ಲ ಇದಾಗ್ತದೆ. ಇದು ಒಂದು ಗೌರ್ಮೆಂಟ್ ಪೀಪಲ್ ವಾಸ್ ಕನ್ಸರ್ನ್ ಟು ಇಟ್ ಅಲೈನ್ ಆಫ್ ನ್ಯಾಷನಲ್ ಡಿಸ್ಟರ್ಬೇಷನ್ ಆಫ್ ದ ಡೆಮಕ್ರಸಿ ಆಸ್ ಫ್ರಮ್ ದೀಸ್ ಎಲೆಕ್ಷನ್ಸ್ ಆನ್ ಮಿಸ್ಟರ್ ಅಂಡ್ ವೈಲೆಂಟ್ ವೈಲೆಂಟ್ ಆಗ್ತದೆ ಮಿಸ್ ಆಗಿ ಇದೆಲ್ಲವೂ ಸಹ ವೈಲೆಂಟ್ ಆಗಿ ಇಲ್ಲದಿದ್ದರೆ ಸಂತ ಸರ್ವಾಧಿಕಾರ ಎಸ್ಕೊಳ್ತಾರೆ. ಸರ್ವಾಧಿಕಾರ ಅಂದರೆ ಈಸ್ ಎ ರೆಬಲೆನ್ಸ್ ಆಫ್ ಎಗನೆಸ್ಟ್ ಟು ಗೌರ್ಮೆಂಟ್ ವಿತೌಟ್ ದ ಪೀಪಲ್ ಆಫ್ ಕನ್ಸರ್ನ್ ಟು ದ ಇಟ್ ಈಸ್ ಎ ಅಲೈನ್ ಆಫ್ ನ್ಯಾಷನಲ್ ನ್ಯಾಷನಲ್ ಡಿಕ್ಟೇಟರ್ಶಿಪ್ ನ್ಯಾಷನಲ್ ಸಾಫ್ಟಿ ಡಿಕ್ಟೇಟರ್ಶಿಪ್ ಅಂದರೆ ಡಿಕ್ಟೇಟರ್ಶಿಪ್ ಅಂದರೆ ಗೊತ್ತಲ್ಲ ಇದೇ ಒಂದು ಸರ್ವಾಧಿಕಾರ. ಒಟ್ಟಾಗಿ ಆದರೆ ಸ್ವತಂತ್ರ ಇದಕ್ಕೆಲ್ಲ ಒಂದೇ ಜಗತ್ತಿಲ್ಲದಿದ್ದರೆ ಸರ್ವಾಧಿಕಾರ ಇಸ್ಕೊಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಇದು ಮುಕ್ತ ಹಾಗೂ ಪಾರದರ್ಶಕವಾಗಿರಬೇಕು. ಪ್ರಜಾಪ್ರಭುತ್ವದಲ್ಲಿ ಏನಾಗಬೇಕು ಯಾವಾಗಲೂ ಪ್ರಜಾಪ್ರಭುತ್ವ ಅಂದರೆ ನಿಮಗೊದಿದೆ ಅಲ್ವಾ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮಾಡುತ್ತೆ ಮುಕ್ತವಾಗಿ ಪ್ರಜಾಪ್ರಭುತ್ವ ಪ್ರಜೆಗಳಿದ್ದರೆ ಮಾಡಿದರೆ ಮಾತ್ರ ಅದಕ್ಕೆ ಪಾರದರ್ಶಕವಾಗಿ ಚುನಾವಣೆಯ ಮೂಲಕ ನೀಡಬೇಕು. ಇಲ್ಲದಿದ್ದರೆ ಏನಾಗ್ತದೆ ಗಲಭೆಗೆ ಉಂಟಾಗಿ ಸಾರ್ವಜನಿಕ ಜೀವನಕ್ಕೆ ಆಸ್ತಿ ಪಾಸ್ತಿಗೆ ಹಾನಿ ಉಂಟಾಗುತ್ತದೆ. ಅದರ ಜೊತೆ ಡೆಮೊಕ್ರಸಿ ಬೇಸುಟ್ಟು ಅಂದ ಎಲೆಕ್ಷನ್ ಆಫ್ ಮಿಸ್ಡೈರೆಕ್ಟೆಡ್ ಅಂಡ್ ವೊಲಟೈಲ್ಸ್ ವೊಲಟೈಲ್ಸ್ ಸತ್ಯ ನೋಡಿ ವೊಲಟೈಲ್ ಅಂದರೆ ಸದಾ ಬದಲಾವಣೆ ಆಗ್ತದೆ. ವೊಲಟೈಲ್ಸ್ ಅದು ಸದಾ ಬದಲಾವಣೆ ಆಗಿ ಸಚಿ ಆಫ್ ರಿಜಿಸ್ಟ್ರೇಷನ್ ಆಫ್ ಇನ್ವೇರಬಲ್ ಆಫ್ ರಿಸರ್ಚ್ ಅಂಡ್ ಲೂಸ್ ದ ಲೈಫ್ಸ್ ಆಫ್ ದ ಪಬ್ಲಿಕ್ ಪ್ರಾಪರ್ಟಿ. ಪಬ್ಲಿಕ್ ಪ್ರಾಪರ್ಟಿ ಏನಾಗ್ತವೆ ಇದು ಬಹಳ ನಾಶವನ್ನು ಹಾಳಾಗ್ತದೆ. ಮುಂಚೆಯಾಗಿ ಪಬ್ಲಿಕ್ ಪ್ರಾಪರ್ಟಿ ಏನಾಗ್ತದೆ ನಶಿಸಿ ಹೋಗ್ತದೆ. ಅಂದರೆ ವಾಟ್ ಈಸ್ ದ ಕಂಟಿನ್ಯೂ ಆಫ್ ಲೈಫ್ಸ್ ಆಫ್ ದ ನೋಡಿ ರೆಬಲ್ ರೆಬಲಿಯನ್ ಎಜಿಸ್ಟ್ರೇಟ್ ಆಫ್ ಗೌರ್ಮೆಂಟ್ ಆಫ್ ದ ಡೆಮಾಕ್ರಸಿ. ನೋಡಿ ಕನ್ಫ್ಯೂಸ್ ಆಫ್ ದ ರೈಸ್ ಆಫ್ ದ ರೆಗ್ಯುಲೇಷನ್ ಎಗೇನ್ಸ್ಟ್ ದ ಗೌರ್ಮೆಂಟ್ ಆಫ್ ಡೆಮಾಕ್ರಸಿ ಇಸ್ ದ ಲೂಸ್ ಆಫ್ ಲೈಫ್ಸ್ ಅಂಡ್ ಪಬ್ಲಿಕ್ ಪ್ರಾಪರ್ಟಿ. ಲೂಸ್ ಆಫ್ ಲೈಫ್ಸ್ ಆಫ್ ದ ಪಬ್ಲಿಕ್ ಪ್ರಾಪರ್ಟಿ. ಹೂ ಹೇಳ್ದ ಇಲ್ಲಿ ಕ್ವಶನ್ ಟು ದ ಕ್ಯಾಸ್ಟ್ ಆಫ್ ಡಿವಿಜನ್ ಆಫ್ ಅಲ್ಲಿ ನೆಕ್ಸ್ಟ್ ಪಬ್ಲಿಕ್ ನೆಕ್ಸ್ಟ್ ವಾಸ್ ಏನ್ ಅಬೌಟ್ ದ 2500 ಇಯರ್ಸ್ ಆಫ್ ದ ಬಾಬಾ ಅಲ್ಲಿ ಕ್ವಶನ್ ಟು ದ divisions and the India was said to be only divisions of the divisions or the divisions and between to the those who was a noble and wholesome and those who was the ignoble and unwholesome of the Tamil poets Avaya had said to the similarity that then the there are only two castes and word of the namely and charitables who give yani and separate superiority and misers who do not any their way to the imperials and throw of the course of the Indians history and sudden and station of exposure of aloneness of the divisions and south of this bring up communities and India was together to the creative of partnership of but caste was which the power of structures and showed to the firmly entrenched about 2500 years ago and 2000 ವರ್ಷಗಳ ಹಿಂದೆ ಹೀಗೆ ಬುದ್ಧ ಕ್ವಶನ್ ಟು ದ ಕ್ಯಾಸ್ಟ್ ಡಿವಿಷನ್ ಬಗ್ಗೆ ಅಲ್ಲಿ ಜಾತಿ ವರ್ಗದ ಬಗ್ಗೆ ಬುದ್ಧ ಒಂದು ಕ್ವಶನ್ ಅನ್ನು ಮಾಡಿದ್ದಾರೆ. ಅನುಕೂಲವಾಗಿ ಅದನ್ನು ಏನು ಮಾಡ್ತಾರೆ ಅಟೋಮೆಟಿಕ್ ಸಾವಿರದಲ್ಲಿ ನೀ ನೋಡಿ ಏನಾಗುತ್ತೆ ಬುದ್ಧ ಸುಮಾರು 2000 ವರ್ಷಗಳ ಹಿಂದೆ ಬುದ್ಧನು ಜಾತಿ ಪದ್ಧತಿಯ ಬಗ್ಗೆ ಹೇಳಿದರು. ಜಗತ್ತಿನಲ್ಲಿ ಎರಡು ಜಾತಿಗಳಿವೆ. ಜಗತ್ತಿನಲ್ಲಿ ಎಷ್ಟಿದ್ದಾವೆ? ಎರಡು ಜಾತಿ, ಒಂದು ಹೆಣ್ಣೊಂದು, ಇನ್ನೊಂದು ಯಾವುದು? ಗಂಡೊಂದು ಜಾತಿ. ಅಷ್ಟೇ ಅವನು ಹೇಳಿದ್ದು ಅಲ್ವಾ. ಅದು ಬಿಟ್ಟು ಇಲ್ಲಿ ಜಾತಿಯನ್ನು ವರ್ಗದ ಬಗ್ಗೆ ಅಂದಿನ 2000 ವರ್ಷಗಳ ಹಿಂದೆ ಬುದ್ಧ ಕ್ವಶನ್ ಟು ದ ಕ್ಯಾಸ್ಟ್ ಡಿವಿಷನ್ ಆಫ್ ದ ಇಂಡಿಯಾ ಈ ಸೆಟ್ ದ ಓನ್ಲಿ ವ್ಯಾಲಿಡ್ ಆಫ್ ಡಿವಿಷನ್ ಆಫ್ ದ ಡಿವಿಷನ್ಸ್ ಆಫ್ ದ ಬಿಟ್ವೀನ್ ದ ದೋಸ್ ಹೂ ಆಸ್ ದ ನೋಬಲ್ ಅಂಡ್ ವೆಲ್ಸನ್ ಟು ದ ಕೂಟ್ ದ ಇಗ್ನೋಬಲ್. ಇಲ್ಲಿ ಜಾತಿ ಬಗ್ಗೆ ಹೇಳಿದ್ರು. ಜಗತ್ತಿನಲ್ಲಿ ಎರಡೇ ಜಾತಿ, ಒಂದು ಉನ್ನತ ಪರಿಪೂರ್ಣ, ಇನ್ನೊಂದು ಕೆಳಮಟ್ಟದ. ಇಲ್ಲಿ ಕೆಳಮಟ್ಟದ ಅಪರಿಪೂರ್ಣ ಅಂತ ಹೇಳ್ತೀವಿ. ಅಪರಿಪೂರ್ಣ ಮತ್ತು ಪರಿಪೂರ್ಣ ಅಂತ ಹೇಳಿ ಹೇಳಿದ್ದಾರೆ.
two castes of the Buddha says to the division of the two castes. Pandu, Paripurna, Matu, Inadu, Aparipurna. Divisions of the between to the those noble and ignoble. Noble and ignoble. Here's the castle. Noble and ignoble. Buddha says to the question to the caste divisions again. In India, he said the only value of the divisions of the divisions of between to the those who are the noble and welcome to the body. Who hold some of these those of the noble? Noble and ignoble. Noble, ignoble. ನೋಬಲ್ ಅಂಡ್ ಇಗ್ನೋಬಲ್ ಇರಲಿ ಒಂದು ಅತ್ಯಂತ ಈ ಉನ್ನತ ವರ್ಗ ಇನ್ನೊಂದು ವರ್ಗ ಈಗ ಕೆಳವರ್ಗ ಅಲ್ವಾ ಕೆಳವರ್ಗ ಅಂತ ಹೇಳಿ ಇನ್ನಂತೆ ಕೆಳಮಟ್ಟದ ಎರಡು ಹೇಳಿದ್ವಿ ಒಂದು ಕೆಳಮಟ್ಟದ್ದು ಇನ್ನೊಂದು ಪರಿಪೂರ್ಣ ಅಂತ ಹೇಳಿ ಅದು ಇನ್ನೊಂದು ಅಪರಿಪೂರ್ಣ ಅಂತ ಹೇಳಿದ್ವಿ ಕೆಳಮಟ್ಟದಲ್ಲಿ ಅದೇ ರೀತಿ ತಮಿಳ ಕವಿತೆಯಾದಂಥ ನೋಡಿ ಅದೇ ರೀತಿ ನೋಬಲ್ ಆಗಿರ್ಬೋದು ವೆಲ್ಕಮ್ ಟು ದ ದೋಸ್ ಹೂ ಹಾಸ್ ದ ಇಗ್ನೋಬಲ್ ಅಂಡ್ ಅನ್ನೋಬಲ್ ನೋಡಿ And also the Tamil pious Auvaiya has said to the similarly that there was a only one the two castes were the namely and charitable who is the give hand superior and majors superior and majors superior and majors Auvaiya Tamil poet superior Superior. ಇನ್ನೊಂದು ಮೈಜಸ್ ಮೈಜಸ್ ಅಂದ್ರೇನು ಇಲ್ಲಿ ಸಾಮಾನ್ಯ ಮೈಜಸ್ ಮೈಜಸ್ ಅಂದ್ರೇನು ವಾಟ್ ಈಸ್ ದ ಮೀನಿಂಗ್ ಆಫ್ ಮೈಜಸ್ ಇಲ್ಲಿ ಮೈಜಸ್ ಅಂದ್ರೆ ಜಿಪಣ ಅಲ್ವಾ ಇಲ್ಲಿ ಸುಪೀರಿಯರ್ ಉಳ್ಳವನು ಅಲ್ವಾ ಇಲ್ಲದವನು ಯಾರು ಯಾರಲ್ಲಿ ಅದು ಯಾರು ಕೇಳಿದ ನೋಡಿ ಪೈಟ್ ಪಾಯಸ್ ಅಂತ ಸಿಮಿಲರ್ಲಿ ದಟ್ ದೇ ವಾಸ್ ಎ ಆರ್ ಓನ್ಲಿ ದ ಕ್ಯಾಸ್ಟ್ ಆಫ್ ದ ವರ್ಡ್ ಆಫ್ ದ ನೇಮ್ಲಿ ಆಫ್ ಚಾರಿಟಬಲ್ ಟು ಗಿವ್ ಅವ್ರ ಗುಣವನ್ನು ಆಧರಿಸಿ ಗಿವ್ ಹ್ಯಾಂಡ್ ದ ಸುಪ್ರಿಯರ್ ಅಂಡ್ ಮೈಜಸ್ ವಿ ಆರ್ ಡೂ ನಾಟ್ ದ ಆರ್ ದೇರ್ ಆರ್ ದ ಇನ್ಪೀರಿಯರ್ ಅಂಡ್ ಬಾ ಸುಪ್ರಿಯರ್ ಅಂಡ್ ಇನ್ಪೀರಿಯರ್ ಮೈಜಸ್ ಅಂದ್ರೆ ಮೈಜಸ್ ಮೀನ್ಸ್ ಇನ್ಪೀರಿಯರ್ ಅಂತ ಇಂಪೀರಿಯರ್ ಸುಪ್ರಿಯರ್ ಅಂಡ್ ಇಂಪೀರಿಯರ್ ಅಂದ್ರೆ ಅತ್ಯಂತ ಉನ್ನತ ವರ್ಗದಲ್ಲಿ ಇರಿಸುವಂತ ಶ್ರೀಮಂತರು ಅಥವಾ ನಿಪುಣರು ಅದನ್ನ ಮನೋದು ಅಲ್ವಾ ಹೀಗೆ ಸುಪ್ರಿಯರ್ ಮತ್ತೆ ಇಂಪೀರಿಯರ್ ತಮಿಳಿನ ಕವಿತೆಯಾದಂತಹ ಅವ್ವಯ್ಯನವರು ಜಾತಿ ಉನ್ನತ ದಾನ ಧರ್ಮ ಮಾಡುವಂತಹ ಮತ್ತೊಂದು ಜಾತಿ ತೊಂದರೆ ಕೊಡುವ ಕಷ್ಟಪಡುವಂಥದ್ದು ಅಂದ್ರೆ ಕಷ್ಟಪಡುವವರು ಎಂದರ್ಥ ಇಲ್ಲಿ ಇನ್ನೊಂದು ಹೆಚ್ಚು ಹೆಚ್ಚು ಉನ್ನತ ವರ್ಗದಲ್ಲಿ ಇರುವುದು ಜಾತಿ ಒಂದೇ ದಾನ ಧರ್ಮವನ್ನು ಮಾಡುವುದು ಇಲ್ಲಿ ಸುಪ್ರಿಯರ್ ಮೀನ್ಸ್ ದಾನ ಹೆಚ್ಚು ಹಣವುಳ್ಳವರು ಮತ್ತೆ ದಾನ ಧರ್ಮವನ್ನು ಮಾಡುವರು ಇಲ್ಲಿ ಜಿಪುಣರು ಯಾರಿಗೂ ಸಹ ಕೊಡದೆ ಕೆಟ್ಟದನ್ನ ಇಂಪೀರಿಯರ್ ಕೆಳವರ್ಗದಲ್ಲಿ ಓಸುವಂತಹ ಬಡವರು ಅಂತೇಳಿ ಅಂತ ಎರಡು ಜಾತಿಗಳನ್ನ ಹೇಳಿದ್ದಾರೆ ಯಾರು ತಮಿಳ್ ಪೈಟ್ಸ್ ದ ಅವಯ್ಯ ಆಮೇಲೆ ಫ್ಯಾಮಿಲಿ ನೇಮ್ಲಿ ಅವಯ್ಯ ಸೇರಿದ ಸಿಮಿಲರ್ಲಿ ದಟ್ ಆರ್ ದ ಟೂ ಕ್ಯಾಶ್ ದ ಒಡ್ಲಿ ನೇಮ್ ಆಫ್ ಕ್ಯಾಪಿಟಬಲ್ ಹೂ ಗೇವ್ ದಿಸ್ ದ ಸುಪ್ರಿಯರ್ ಅಂಡ್ ಅಲ್ಲಿ ವೇಜಸ್ ಹೂ ಇಸ್ ನಾಟ್ ಎ ಅಂಡ್ ಅಲ್ಲಿ ದೇರ್ಫೋರ್ ಇಂಪೀರಿಯರ್ ಥ್ರೋ ಔಟ್ ಕಮ್ ಟು ದ ಇಂಡಿಯನ್ ಹಿಸ್ಟ್ರಿ ಗ್ರೇಟ್ ಸೇಜ್ ಆಫ್ ದಿಸ್ ಏನ್ಷಿಯಂಟ್ ಅಂಡ್ ಎಕ್ಸ್ಪ್ಲೈನ್ ಟು ದೋನೆಸ್ ಓಲಿನೆಸ್ ಆಫ್ ಡಿವಿಷನ್ಸ್ ಅಂಡ್ ಸೌಟ್ ಟು ದಿ ಕಮ್ಯುನೇಟರ್ಸ್ ಆಫ್ ಇಂಡಿಯಾ ಟುಗೆದರ್ ಟು ಕ್ರಿಯೇಟಿವ್ ಆಫ್ ಪಾರ್ಟ್ನರ್ಶಿಪ್ ಬಟ್ ಕ್ಯಾಸ್ಟ್ ಇಸ್ ಅಂಡ್ ವಿಚ್ ಯು ಅಂಡ್ ದ ಪವರ್ ಆಫ್ ದ ದಿ ಸ್ಟ್ರಕ್ಚರ್ಸ್ ಸೌಟ್ ಟು ದ ಸೆಲ್ ಫಾರ್ ದ ಫಿಲ್ಮ್ಲಿ ಹಾವ್ ಎಂಟ್ರೆಕ್ಸ್ ಇಲ್ಲಿ ಅಂತ ಎಂಟ್ರೆ ಇತಿಹಾಸ ಗಮನಿಸಿ ನೋಡಿದಾಗ ನೋಡಿ ಈಗ
ಕೆಳಮಟ್ಟದವರು ಭಾರತದ ಸಂಪೂರ್ಣ ಇತಿಹಾಸವನ್ನು ಗಮನಿಸಿದಾಗ ನೋಡಿದಾಗ ಸಾಧು ಸಂತರು ಮಹಾತ್ಮ ಮಹಾತ್ಮರು ಸಾಧು ಸಂತರು ಇದ್ದಾರೆ ಮಹಾತ್ಮರು ಇದ್ದರೆ ಜಾತಿ ಪದ್ಧತಿಯ ಟೊಳ್ಳುತನವನ್ನು ತಿಳಿಸಿದ್ದಾರೆ ಅಲ್ವಾ. ಮಹಾತ್ಮರು ಸಾಧು ಸಂತರು ಈ ನಮ್ಮ ಜಾತಿ ವರ್ಗದವರಿಗೆ ಕೆಲವು ಟೊಳ್ಳುತನದ ಬಗ್ಗೆ ಜಾತಿಯಲ್ಲಿರುವಂಥ ಕೆಟ್ಟತನ ಅದರಲ್ಲಿರುವಂಥ ಕೆಟ್ಟದನ್ನು ಒತ್ತಿ ಹೇಳಿದ್ದಾರೆ ಸಾಧು ಸಂತರು. ಇವೆಲ್ಲ ಮಹಾತ್ಮರು ಋಷಿಗಳು ಇವೆಲ್ಲವೂ ಸಹ ಹೇಳಿದ್ದಾರೆ ಅಲ್ವಾ ಜಾತಿ ಪದ್ಧತಿ ಬಗ್ಗೆ ಟೊಳ್ಳುತನ ಹೇಳಿದ್ರು. ಮನುಷ್ಯರೆಲ್ಲರೂ ಒಂದೇ ಅದು ಇಲ್ಲಿ ಹೇಳ್ತಾರೆ ಮನುಷ್ಯ ಬಟ್ ಕ್ಯಾಸ್ಟ್ ಇಸ್ ಬೈ ದ ರಿಚ್ ಬಟ್ ದ ಪವರ್ ಆಫ್ ದ ಕಲ್ಚರ್ ಅಂಡ್ ಇಸ್ ಸೆಲ್ಫ್ ದ ಫಿಲಿಮ್ಲಿ ಆಫ್ ಕಂಟೆಂಟ್ ಪೆರು ಅಲ್ವಾ. ಜಾತಿಯೆಲ್ಲ ಇನ್ನೂ ಆಳವಾಗಿ ಬೆಳೆದಿದೆ ಆದರೆ ಸೊಪ್ಪಿಲಿ ಕಮ್ಯುನಿಕೇಶನ್ ಆಫ್ ಇಂಡಿಯಾ ಕ್ರಿಯೇಟಿವ್ ಆಫ್ ದ ಪಾರ್ಟ್ನರ್ಶಿಪ್ ಬಟ್ ಕ್ಯಾಸ್ಟ್ ಇಸ್ ಎ ರಿಚ್ ಸದ್ಗುಣ. ಯಾರು ಸದ್ಗುಣವನ್ನು ಹೊಂದಿದ್ದರೂ ಹುಟ್ಟಿದ ಜಾತಿಯನ್ನು ಬೆಳಿತೀವಿ ಅಲ್ವಾ. ಮನುಷ್ಯರೆಲ್ಲ ಸಹ ಹುಟ್ಟಿನಿಂದಲೇ ಜಾತಿಯನ್ನು ಹೃದಯವನ್ನು ಬಲದಿಂದ ಸಾಧಿಸ್ತಾರೆ. ಪ್ರತಿ ಮನುಷ್ಯರ ಜಾತಿಯನ್ನು ಅವರಲ್ಲಿರುವಂಥ ಹುಚ್ಚು ಹುಟ್ಟಿನಿಂದ ಜಾತಿಯಿಂದ ನಿಂತಲ್ಲ ಅದು ಗುಣದಿಂದ ಬರ್ತದೆ. ಹುಚ್ಚು ಹುಚ್ಚು ಅಂದರೆ ಸದ್ಗುಣದಿಂದ ಬರ್ತದೆ ಅಲ್ವಾ. ಅಲ್ಲಿ ಹುಟ್ಟಿನಿಂದ ಯಾರು ಸಹ ಜಾತಿಯಲ್ಲಿ ಹುಟ್ಟಲಿ ಯಾರು ಸಹ ಬೆಳೆಯಲ್ಲ. ಆ ಗುಣದಿಂದ ನಾವು ಜಾತಿಯನ್ನು ಅಳೆಯಬೇಕು ಅರ್ಥ ಬಂತು. ಅದು ಬಿಟ್ಟು ನಾವು ಜಾತಿಯನ್ನು ಹುಟ್ಟಿನಿಂದ ಅಳೆಯಬಾರ್ದು ಹುಟ್ಟಿನಿಂದ ಅಳೆಯಬಾರ್ದು. ಹೀಗೆ ಬ್ರಿಟಿಷ್ ನೋಡಿ ಅದೇ ರೀತಿ ಅಂಡರ್ ದ ಪಾಲಿಸಿ ನೋಡಿ ಅಂಡರ್ ದ ಪಾಲಿಸಿ ಆಫ್ ಡಿವೈಡ್ ಆಫ್ ದ ರೂಲ್ಸ್ ಆಫ್ ಬ್ರಿಟಿಷ್ ದೇರ್ ವಾಸ್ ಎಕ್ಸ್ಟೆಂಡ್ ಅಂಡ್ ಕ್ಯಾಸ್ಟ್ ರಿಸ್ಟ್ರಿಕ್ಷನ್ಸ್ ಅಂಡ್ ಅವಾಯ್ಡೆಡ್ ದ ಪೀಪಲ್ ಆಫ್ ಫರ್ದರ್ ಆಫ್ ಸ್ಟ್ರೆಂಥನ್ ದ ಹೆಜಿಮನಿ ಓವರ್ ದ ಇವನ್ ಆಫ್ ಗ್ರೇಟ್ ಇಂಡಿಯನ್ಸ್ ಆಫ್ ದ ಟೈಮ್ ದ ಮಹಾತ್ಮ ಗಾಂಧಿ ಅಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೆ ಅಂಡ್ ರೆಪ್ಯೂಟಿ ಆಫ್ ದ ಪ್ರಾಬ್ಲಮ್ ಅಂಡ್ ಒನ್ನೆಸ್ ಆಫ್ ದ ಹಿಂದೂ ಕಮ್ಯುನಿಟಿ ಗಾಂಧೀಜಿ ಸೋವಾದ ರಿಮೈಂಡಿಂಗ್ ದ ಹೈಯರ್ ಕ್ಯಾಸ್ಟ್ ಆಫ್ ದೇರ್ ವಾಸ್ ಎ ಡ್ಯೂಟಿ ಟುವರ್ಡ್ಸ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಬಾಬಾ ಅಂಬೇಡ್ಕರ್ ವಾಸ್ ಡಿಟಿ ಸೇಮ್ ವೈ ಆಫ್ ರಿಮೈನಿಂಗ್ ದ ಇನ್ಹೆರೆಂಟ್ ಅಂಡ್ ರೈಟ್ಸ್ ಆಫ್ ಈಕ್ವಾಲಿಟಿ ಅಂಡ್ ಹೈಟ್ ಆಫ್ ದ ಮೋರ್ ಪವರ್ಫುಲ್ ಕ್ಯಾಸ್ಟ್ ಅಂಡ್ ಟೆಸ್ಟ್ ಟು ದ ಡ್ಯೂಟೀಸ್ ಅಂಡ್ ಅದರ್ ಟೆಸ್ಟ್ ಟು ದ ರೈಟ್ ಟುಗೆದರ್ ದ ಬ್ರಾಟ್ ಅಪ್ ಟು ದ ವೆರಿಟೇಬಲ್ ಆಫ್ ರೆವಲ್ಯೂಷನ್ ಸೋಷಿಯಲ್ ಥಾಟ್ಸ್. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ನೆಲೆಸಿದ್ದಾಗ ಅನುಕೂಲಕ್ಕೆ ಬ್ರಿಟಿಷರ ಆಡಳಿತ ನೆಲೆಸಿದ್ದಾಗ ಅನುಕೂಲಕ್ಕೆ ತಮ್ಮ ಏನ್ಮಾಡಿದ್ರೆ ಒಳಗೆ ಆಡುವ ನೀತಿಯನ್ನು ಪಾಲಿಸಿ ಆಫ್ ದ ಡಿವೈಡೆಡ್ ಇಲ್ಲಿ ಅಂಡರ್ ದ ಪಾಲಿಸಿ ಆಫ್ ದ ಡಿವೈಡೆಡ್ ರೂಲ್ಸ್ ಆಫ್ ದ ಬ್ರಿಟಿಷ್ ರೂಲ್ಸ್ ಅಂಡ್ ಎಕ್ಸ್ಚೇಂಜ್ ಟು ದ ಕ್ಯಾಸ್ಟ್ ಇಲ್ಲಿ ಅವ್ರು ಏನ್ಮಾಡಿದ್ರೆ ಬ್ರಿಟಿಷರು ಆಡಳಿತ ನೆಲೆಸಿದ್ದಾಗ ಅನುಕೂಲಕ್ಕೆ ತಮ್ಮ ಅದಕ್ಕಾಗಿ ಒಳಗೆ ಆಡುವ ನೀತಿಯನ್ನು ಜೊತೆಗೆ ಅದರ ಜೊತೆಗೆ ಜಾತಿ ಪದ್ಧತಿ ಹೆಚ್ಚಿನ ಒಂದು ಪುರಸ್ಕಾರ ಸಿಕ್ಕಿತ್ತು. ತಮ್ಮ ಕಾಲದಲ್ಲಿ ಇಬ್ಬರು ಭಾರತೀಯರ ವಿಷಯದಲ್ಲಿ ಭಾರತೀಯರು ನೋಡಿ ನಮ್ಮ ಕಾಲದ ಇಬ್ಬರು ಭಾರತೀಯರು ಈ ವಿಷಯದ ಬಗ್ಗೆ ಬಹಳಷ್ಟು ಶ್ರಮಿಸಿದ್ದಾರೆ. ಅಂದರೆ ಅಂತ ಒಂದು ಕಾಲದಲ್ಲಿ ಒಳಗೆ ಆಳುವಂಥ ಬ್ರಿಟಿಷ್ ಕಾಲದಲ್ಲಿ ಪೀಪಲ್ ಪರ್ದರ್ ಟು ಸ್ಟ್ರೆಂಥನ್ ಆಫ್ ದೇರ್ ಯಜಮನಿ ಪ್ರಾಬಲ್ಯವಾದಂಥ ಇಬ್ಬರು ವ್ಯಕ್ತಿಗಳೇ ಓವರ್ ವಾಸ್ ಲೈಕ್ ಗಿವನ್ ಟು ದ ಗ್ರೇಟ್ ಇಂಡಿಯನ್ಸ್ ಆಫ್ ಟೈಮ್ ಮಹಾತ್ಮ ಗಾಂಧಿ ಅಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ರೆಪ್ಯುಟೇಟೆಡ್ ಆಗಿ ಅಂಡ್ ಪೊಲ್ಯೂಷನ್ಸ್ ಅಂಡ್ ಒನ್ನೆಸ್ ಆಫ್ ದ ಹಿಂದೂ ಕಮ್ಯುನಿಟಿ ಅಂಡ್ ಗಾಂಧೀಜಿ ಡಿಡ್ ಬೈ ದ ರಿಮೈನಿಂಗ್ ಆಫ್ ಹೈಯರ್ ಕ್ಯಾಸ್ಟ್ ಅಂಡ್ ದೇರ್ ವಾಸ್ ದ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಡ್ ಸೇಮ್ ಬೈ ದ ರಿಮೈನಿಂಗ್ ಆಫ್ ದ ಇನ್ಹೆರಿಟ್ ರೈಟ್ಸ್ ಆಫ್ ದ ಈಕ್ವಾಲಿಟಿ ವಿತ್ ಹೈಯರ್ ಅಂಡ್ ಮೋರ್ ದ ಪವರ್ಫುಲ್ ಕ್ಯಾಸ್ಟಸ್ ಅಂಡ್ ಟ್ರೆಸ್ ಟು ದ ಡ್ಯೂಟೀಸ್ ಅದರ್ ದ ಸ್ಟ್ರೆಸ್ ಟು ದ ರೈಟ್ಸ್ ಅಂಡ್ ಟುಗೆದರ್ ದೆನ್ ಬ್ರಾಟ್ ಅಪ್ ವಾಟ್ ಅಬೌಟ್ ಆಫ್ ದ ವೆರಿಟಬಲ್ ರೆವಲ್ಯೂಷನ್ಸ್ ಅಂಡ್ ಸೋಷಿಯಲ್ ಥಾಟ್ಸ್. ಇಲ್ಲಿ ಬ್ರಿಟಿಷರು ಒಳಗಾಗುತ್ತ ಡಿವೈಡೆಡ್ ರೂಲ್ಸ್ ಅಂಡ್ ಬ್ರಿಟಿಷ್ ರೂಲ್ಸ್ ಎಕ್ಸ್ಟ್ರೀಮ್ಲಿ ರೆಜಿಸ್ಟ್ರೇಷನ್ಸ್ ಇಟ್ಬಿಟ್ಟರೆ ಕ್ಯಾಸ್ಟಿಸಮ್ ಅನ್ನ ಜಾತಿ ಆಧಾರದ ಮೇಲೆ ಭಾರತವನ್ನು ಒಳೆದು ಆಳುವಂಥ ನೀತಿಯನ್ನು ಪಡೆದು ಆಳುವಂಥ ರೀತಿಯ ಬಗ್ಗೆ ಅಲ್ಲಿ ಇಬ್ಬರು ಗ್ರೇಟ್ ಇಂಡಿಯನ್ಸ್ ಅವರ್ದ ಟೈಮ್. ಆ ಟೈಮ್ನಲ್ಲಿ ಇಬ್ಬರು ಪ್ರಮುಖರು ಹುಟ್ಟಿಕೊಂಡರು ಯಾರಂದರೆ ಮಹಾತ್ಮ ಗಾಂಧೀಜಿ ಇವರೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ರೆಪ್ಯುಟೇಟ್ ಆಗಿ ಅಂಡ್ ಪ್ರಾಬ್ಲಮ್ ಟು ದ ಒನ್ಸ್ ಆಫ್ ದಿಸ್ ಹಿಂದೂ ಕಮ್ಯುನಿಟಿಯ ಒಂದು ಪ್ರಾಬ್ಲಮನ್ನು ಸುಧಾರಿಸೋದಕ್ಕೋಸ್ಕರವಾಗಿ ಗಾಂಧೀಜಿ ವಾಸ್ ಸೋಟ್ ಬೈ ರಿಮೈನಿಂಗ್ ದ ಹೈಯರ್ ಕ್ಲಾಸಸ್ ಹೈಯರ್ ಕ್ಯಾಸ್ಟ್ ಆಫ್ ದ ದೇರ್ ಡ್ಯೂಟಿ ಟುವರ್ಡ್ಸ್ ಟು ದ ಡೆಪ್ರೆಸ್ ಕ್ಲಾಸಸ್. ಗಾಂಧೀಜಿ ಹೈಯರ್ ಕ್ಲಾಸಸ್ ಮತ್ತು ಡೆಪ್ರೆಸ್ ತುಳಿತಕ್ಕೊಳಗಾದಂಥ ಹಿಂದೂಗಳ ತುಳಿತಕ್ಕೊಳ ಜನಗಳ ಬಗ್ಗೆ ಹೆಚ್ಚಿನ
ಶ್ರೀಮಂತರ ಬಗ್ಗೆ ಒಂದು ಸಂಪರ್ಕ ವೇದಿಕೆ ಅಂತ ಸಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಟಿಟಿ ಸೇಮ್ ಸಿಮಿಲರ್ಲಿ ಅಲ್ಲಿ ಯಾವುದೇ ರಿಮೈನಿಂಗ್ ದೇಮ್ ಟು ದ ಹಾಫ್ ದ ಅಲ್ಲಿ ಇನ್ಹೆರಿಟೆಡ್ ಆಫ್ ರೈಟ್ಸ್ ಆಫ್ ದ ಈಕ್ವಾಲಿಟಿ. ಅಲ್ಲಿಬ್ರು ಬಾಬಾ ಸಾಹೇಬ್ ಅದೇ ಟೈಮ್ನಲ್ಲಿ ಎಲ್ಲರೂ ಸಹ ಬಡವರಿಗೆ ಮತ್ತು ಶ್ರೀಮಂತರಿಗಿದ್ದಂಥ ಇಬ್ಬರಿಗೂ ಅವಿರತವಾದ ಪ್ರಯತ್ನವನ್ನು ಮಾಡ್ತಾರೆ ಇಲ್ಲಿ ವ್ಯಕ್ತಿ ಯಾವುದನ್ನು ಲೆಕ್ಕಿಸದೆ ಹೋಗುವಂಥ ಗುಣ ಅವರನ್ನು ಪ್ರೇರೇಪಿಸ್ತದೆ. ಯಾವುದನ್ನು ಲೆಕ್ಕಿಸದೆ ಹೋಗುವ ಗುಣ ಅವರನ್ನು ಅವರ ಪ್ರತಿಭಟನೆ ತೊಂದರೆ ಕೊಟ್ಟರು ಸಹ ಅವರೆಲ್ಲವನ್ನ ಪರಿಸ್ಥಿತಿ ಜಾತಿ ಒಂದು ಜಾತಿಯವರಿಗಾಗಿ ಹೊರಟಿದ ಹೋರಾಡಿದಂಥ ಪರಿಶಿಷ್ಟ ಜಾತಿಯ ಬಹಳ ಕಾಲ ಅವಕಾಶಗಳಿಂದ ವಂಚಿತರಾಗಿದ್ದಂಥ ಇಂಥ ಉದ್ದಾರಕ್ಕಾಗಿ ಸರಿ ಅಲ್ಲಿ ಶ್ರಮಿಸಿದ ಅವರು ನಾಯಕ ನಮ್ಮನ್ನಾಗಲಿ ಹೋಗಿರುವುದರಿಂದ ವಿಷಾದನೆ ಅಂತ ಹೇಳಿ ಸಂತಾಪವನ್ನು ವ್ಯಕ್ತಪಡಿಸ್ತಾರೆ ಅಲ್ವಾ. ಸಂತಾಪ ಅವ್ರೆ ಅಲ್ಲಿ ಆಕ್ಟಿವಿಟೀಸ್ ಆಸ್ ಪಾಸ್ಡ್ ಅವೇ ಆ್ಯಂಡ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯಾರೇ ಕಳಿಸಿ ಅಪೋಸಿಷನ್ ಮಾಡಿದ್ರು ಸಹ ಕೀಪ್ ಆಫ್ ಪೀಪಲ್ ಆಫ್ ಮೈಂಡ್ ಅವ್ರ ಮೈಂಡ್ ಅನ್ನೋದು ಅವೇಕ್ ಆಫ್ ನಾಟ್ ಹಲೋ ಬಿಕಮ್ ಎ ಕಾಂಪ್ಲಿಕೇಟೆಡ್ ಅಲ್ವಾ. ಪರಿಶ್ರಮವನ್ನು ವಿಶಿಷ್ಟಪಡಿದ ತೃಪ್ತಿ ಅಪ್ಲೀಟ್ ಆದರೂ ಸಹ ಮ್ಯಾಟರ್ಸ್ ವಿಚ್ ದ ಕುಡ್ ನಾಟ್ ಬಿ ಆ ಪರ್ಗಾಟನ್ ಮರೆಯಲ್ಲೇ ಎಲ್ಪುಟ್ಟದ ರೋಸಿ ನೋಡಿ ಎಲ್ಪುಟ್ಟದ ರೋಸಿಂಗ್ ಆಫ್ ದೇರ್ ಆ್ಯಂಡ್ ಗ್ರೂಪ್ ಆಫ್ ಕಂಟ್ರಿ ಅಂದರೆ ತೃಪ್ತಿಯನ್ನು ಕೊಟ್ಟುವಂತೆ ವಿಚ್ ಸಪೋರ್ಟ್ ದಿ ಈ ಸಪರೇಟ್ ಟು ದ ಲಾಂಗ್ ಪಾಸ್ಟ್ ಆ್ಯಂಡ್ ಏರ್ಪೋರ್ಟ್ ಟು ದ ರೆಟ್ ಸಚ್ ಪತ್ನಿ ಪ್ರೊಮನೆಂಟ್ ಆ್ಯಂಡ್ ಚಾಂಪಿಯನ್ ಆ್ಯಂಡ್ ಅಪ್ರೆಸ್ಟೆಡ್ ಆ್ಯಂಡ್ ಡಿಪ್ರೆಸ್ಡ್ ಕ್ಲಾಸ್ ಅಲ್ಲಿ ಅಪ್ರೆಸ್ಟೆಡ್ ಕ್ಲಾಸಲ್ಲಿ ಆ ಡಿಪ್ರೆಸ್ಡ್ನಲ್ಲಿ ಮಾಡುವಂತೆ ಹೇಳುವಂಥ ಒಬ್ಬ ದಾರ್ಶಿಕನಾಗಿ ಪ್ರೊಮನೆಂಟ್ ಆಗಿ ದಾರ್ಶಿಕ ಚಾಂಪಿಯನ್ ಆಗಿ ಆ್ಯಂಡ್ ಇವಾಸ ಒನ್ ಆಫ್ ಆಸೆ ಆಸ್ ಟು ದಿ ಇಂಪಾರ್ಟೆಂಟ್ ಅವರ್ ಆಕ್ಟಿವಿಟೀಸ್ ಆ್ಯಂಡ್ ಪಾಸ್ಡ್ ಅವೇ ಅಂದರೆ ಇವೆಲ್ಲವನ್ನು ಮಾಡಿ ಅವರಲ್ಲಿ ಅಷ್ಟಿಗೆ ಪವರ್ಫುಲ್ಲಿ ಅತ್ಯಂತ ಒಂದು ಪಾಸ್ಟ್ ಏನಾಗ್ತದೆ ವಿಷಾದನೆ ಆಗಲಿ ಅವರು ನಮ್ಮ ನಗರಿಗೆ ಹೋಗಿದ್ದು ವಿಷಾದನೆ ಎಂದು ನಮ್ಮ ಸಂತಾಪವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗೆ ಭಾಳ ಬೇರೆ ಬಾಬಾ ಸಾಹೇಬರು ಹೇಳ್ತೇನೆ ದೇ ಕೆನ್ ಬಿ ಎ ಡೌಟ್ ದಟ್ ಈ ಡೇ ಆಫ್ ದ ಓನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಡ್ರೀಮ್ ಆಫ್ ಸಮತಾ ವಿಲ್ ಬಿಕಮ್ ಎ ರಿಯಾಲಿಟಿ ಅಂದರೆ ಈ ಬಹಳ ಬೇರೆ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಆ ಒಂದು ಈ ಸಮತಾವಾದದ ಕನಸನ್ನು ನೆನೆಸುವುದರಲ್ಲಿ ದೂರ ಇಲ್ಲ. ಅವರು ಮಾಡಿದಂಥ ಡೌಟ್ ನೋ ಡೌಟ್ ದ ಡೇ ಆಫ್ ಆರ್ ದ ವೆನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಡ್ರೀಮ್ ಕನಸನ್ನು ಕಂಡಿದಂಥ ಸಮತಾ ವಿಲ್ ಬಿ ಬಿಕಮ್ ಎ ರಿಯಾಲಿಟಿ ಅವರ ಸಮತಾವಾದ ಒಂದು ರಿಯಾಲಿಟಿ ಹಾಗೆ ಆಗ್ತದೆ. ಈಗ ಕಾಣ್ತೇನೆ ಎಲ್ಲ ಸಾಮಾನ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟವರಲ್ಲಿ ಯಾವ್ಯಾವ ಮಿಶ್ರಣ ಆಗಿದೆ ಇವತ್ತು ಎಲ್ಲ ವರ್ಗದಲ್ಲೂ ಸಹ ಎಲ್ಲ ಒಂದು ಡಿಪಾರ್ಟ್ಮೆಂಟ್ನಲ್ಲೂ ಸಹ ಇವತ್ತು ಅಂಬೇಡ್ಕರ್ನ ಪ್ರಯತ್ನ ಸಫಲ ಆಗ್ತದೆ. ಎಲ್ಲ ಡಿಪ್ರೆಸ್ಡ್ ಕ್ಲಾಸಸ್ ಸಹ ಇವತ್ತು ತಮ್ಮ ಹುದ್ದೆಯನ್ನು ಪಡ್ಕೊಂಡು ಇವತ್ತು ತಮ್ಮ ಸ್ಥಾನವನ್ನು ಕರೆಸ್ತಾರೆ. ಹೀಗೆ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ತಂದು ಅದರಲ್ಲಿ ಡಿಪ್ರೆಸ್ಡ್ ಕ್ಲಾಸಸ್ಗೆ ಎಷ್ಟು ಅನುಕೂಲವನ್ನು ಮಾಡ್ತದೆ ಅವರ ಪ್ರಯತ್ನ ಅವರ ಸಮತಾವಾದ ಇವತ್ತು ನೆನಸು ಕನಸಾಗ್ತದೆ ಅಂತೇಳಿ ನಾನು ಇಂದಿನ ಪಾಠವನ್ನು ಮುಗಿಸ್ತೇನೆ. ಆಲ್ ಆಫ್ ಯು ಥ್ಯಾಂಕ್ ಯು ಸರ್ ಆಲ್ ದ ಸ್ಟೂಡೆಂಟ್ಸ್ ಥ್ಯಾಂಕ್ ಯು.